ಚಲಿತಕ್ಕೆ ಸ್ವಾಗತ ನಾನ್ ಚೈತ್ರ ಎಸ್ ಈಗಾಗಲೇ ಗಮನಿಸ್ತಾ ಇರಬಹುದು ಸಾಮಾಜಿಕ ಜಾಲತಾಣಗಳಲ್ಲಿ ಕೊರಗಜ್ಜನ ಒಂದು ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಕೆಲವೊಂದಿಷ್ಟು ನಿಂದನೆಗಳು ವ್ಯಕ್ತ ಆಗ್ತಾ ಸಾಕಷ್ಟು ರೀತಿಯಲ್ಲಿ ಕೂಡ ಇದೀಗ ಅದೊಂದು ವಿಷಯ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಹಾಗೆ ಇನ್ನೊಂದು ಕಡೆ ನಾವು ಗಮನಿಸುದಾದ್ರೆ ಹಿಂದೂ ದೇವತೆಗಳಿಗೆ ಅಪಮಾನ ಮಾಡುವಂತದ್ದು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ನಿಂದನೆ ವ್ಯಕ್ತ ಆಗ್ತಾ ಇರುವಂತದ್ದು ಈ ಹಿಂದೆಯಿಂದಲೂ ಕೂಡ ಸಾಕಷ್ಟು ರೀತಿಯ ಘಟನೆಗಳು ನಡೆದಿತ್ತು ಅದೇ ರೀತಿ ಇದೀಗ ಮತ್ತೊಂದು ಒಂದು ಅಂದ್ರೆ ಅಂತಹ ಘಟನೆಗಳು ಮಾಸುವಂತಹ ಮುನ್ನವೇ ಇದೀಗ ಮತ್ತೊಂದು ಘಟನೆ ನಡೆದಿರುವಂತದ್ದು ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ನಲ್ಲಿ ಇದೀಗ ಕೊರಗಜ್ಜನ ಬಗ್ಗೆ ನಿಂದನೆ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾಡಿರುವಂತದ್ದು ಅಂಟಿನಲ್ಲಿ ಇದೀಗ ಸಾಕಷ್ಟು ರೀತಿಯ ಚರ್ಚೆಗೆ ಗ್ರಾಸ ಆಗಿರುವಂತದ್ದು ಎಸ್ ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಅಶೋಕ್ ಕುಂಚಾಡಿ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಮತ್ತೊಬ್ರು ಇದೀಗ ಯೋಗಿ ಶೆಟ್ಟಿ ಶೆಟ್ಟಿಜಪ್ಪು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮುಖ್ಯವಾಗಿ ಇದೀಗ ಅಶೋಕ್ ಉಂಚಾಡಿಯ ನಾವು ಗಮನಿಸ್ತೀವಿ ಈಗಾಗಲೇ ಸಾಕಷ್ಟು ರೀತಿಯ ಹಿಂದೂ ದೇವತೆಗಳ ಬಗ್ಗೆ ಈ ರೀತಿ ಕೆಲವೊಂದಿಷ್ಟು ನಿಂದನೆಗಳು ವ್ಯಕ್ತ ಆಗ್ತಾ ಇರುವಂತ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಗಮನಿಸ್ತಾನೆ ಹೋಗ್ತಾ ಇದ್ದೇವೆ ಆದ್ರೆ ಇಲ್ಲಿ ಒಂದ್ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಜನರ ಭಾವನೆ ಅಥವಾ ನಂಬಿಕೆಗೆ ಒಂದು ಕಡೆ ಧಕ್ಕೆ ಬರ್ತಾ ಇದೆಯಾ ಅಂತ ಖಂಡಿತ ಕೂಡ ನೀವು ಎತ್ತಿರುವಂತಹ ಪ್ರಶ್ನೆ ಕೂಡ ಒಂದು ಪ್ರಶ್ನೆ ಭಾಳಷ್ಟು ಸಮಯಗಳಿಂದ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದಕ್ಕೆ ನಾವು ಅದನ್ನು ಬಳಕೆ ಮಾಡಬೇಕು ಅದಕ್ಕೆ ಬಳಕೆ ಮಾಡದೆ ಈ ರೀತಿ ಕೆಲವು ವಿಕೃತ ಮನಸ್ಸಿನ ಕೆಲವು ವ್ಯಕ್ತಿಗಳು ಅದನ್ನು ದುರ್ಬಳಕೆ ಮಾಡುವಂಥ ಬಹಳ ಸಂಗತಿಗಳನ್ನು ಇದ್ದೇವೆ ನಾವು ಇತ್ತೀಚೆಗೆ ದೈವಿ ಭೈದ್ಯತೆ ಅವರ ಒಂದು ಮೂರ್ತಿಗೆ ಅವಮಾನ ಮಾಡಿರುವಂಥದ್ದು ಕಠಿಣ ದೇವಳಾಗಿರ್ಬೋದು ಬೇರೆ ಬೇರೆ ಮತ್ತು ನಮ್ಮ ಈ ದೇಶದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅವಮಾನ ಮಾಡಿ ಅದು ಸರಳಿ ಪ್ರಕಾರ ಬರ್ತಾ ಇದೆ ಹಾಗಾಗಿ ಒಂದು ನನಗೆ ಅನಿಸುವಂಥದ್ದು ಒಂದು ವಿಚಾರ ಹೀನ ಮನುಷ್ಯರು ವ್ಯಕ್ತಿಗಳು ಇದನ್ನೆಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ಮತ್ತೆ ಈ ಬಗ್ಗೆ ಏನಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಒಂದು ಕೇಸ್ ಬಂದಾಗ ಏನು ಮಾಡ್ತದೆ ಪೊಲೀಸ್ ಇಲಾಖೆ ಕೇಸ್ ಬಂದಾಗ ಕೇಸ್ ತಗೊಳ್ತದೆ ಎಫ್ ಐ ಆರ್ ಮಾಡ್ತದೆ ಅವರನ್ನು ಏನು ಕೋರ್ಟಿನ ತಂದು ನಿಲ್ಲಿಸುವಂತ ಕೆಲಸ ಮಾಡ್ತಾರೆ ಆದರೆ ಇದು ಪರಿಣಾಮಕಾರಿಯಾಗಿ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ಲ ಪೊಲೀಸ್ ಇಲಾಖೆ ಕೂಡ ಜಿಲ್ಲಾಡಳಿತ ಮುಖ್ಯವಾಗಿ ಜಿಲ್ಲಾಡಳಿತ ನಮ್ಗೆ ನೋಡಬೇಕಾದ್ರೆ ಸೌತ್ ಕೇಂದ್ರ ಈ ರೀಜನ್ನಲ್ಲಿ ಬಹಳಷ್ಟು ಇಂಥ ಘಟನೆಗಳು ಆಗ್ತಾ ಇದ್ದಾವೆ ಆದರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ನಮಗಿದಕ್ಕೆ ಮತ್ತು ಸಂಬಂಧ ಇಲ್ಲ ರೀತಿಯಲ್ಲಿ ಇವರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಹಾಗಾಗಿ ಒಂದು ಇಲ್ಲಿ ಹೇಳುವಂಥದ್ದು ಒಂದು ಯಾರು ಈ ಕೃತ್ಯವನ್ನು ಇದ್ದಾರೆ ಅವರಿಗೂ ಕೂಡ ಒಂದು ಎಚ್ಚರಿಕೆಯ ಸಂದೇಶ ಹೋಗಬೇಕು ಇನ್ನು ಯಾರು ಮಾಡಲಿಕ್ಕೆ ಹೊಡ್ತಾ ಇದ್ದಾರೆ ಅಂತ ವ್ಯಕ್ತಿಗಳಿಗೆ ಕೂಡ ಇದೊಂದು ಎಚ್ಚರಿಕೆ ಮುಖ್ಯವಾಗಿ ಯುವಜನರು ಯೂತ್ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾರೆ ಇದರಲ್ಲಿ ಹಾಗಾಗಿ ಆ ಯುವ ಜನರನ್ನು ನೋಡಿ ನಾನು ಬಹಳ ಸ್ವಲ್ಪ ಮಾತಾಡಲಿಕ್ಕೆ ಬಯಸ್ತೇನೆ ಯುವ ಜನರನ್ನು ಯಾವ ಕೆಲಸಕ್ಕೆ ನಾವು ಹಚ್ಕೊಳ್ಬೇಕು ಅಂತ ಕೆಲಸಕ್ಕೆ ಹಚ್ಕೊಳ್ಳಿಕ್ಕೆ ಇವತ್ತು ಈ ಸನ್ನಿವೇಶದಲ್ಲಿ ಆಗ್ತಾ ಇಲ್ಲ ಹಾಗಾಗಿ ಅಂತ ಯುವ ಜನರು ನೋಡಿ ಇಲ್ಲಿ ದುರ್ಬಳಕೆ ಆಗ್ತಾ ಇದ್ದಾರೆ ಫೇಸ್ಬುಕ್ನಲ್ಲಿ ನಲ್ಲಿ ನಲ್ಲಿ ಬೇರೆ ಬೇರೆ ಸಾಮಾಜಿಕ ಬೇರೆ ಬೇರೆ ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ ಯುವ ಜನರು ಮುಖ್ಯ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಹಾಗಾಗಿ ಒಂದು ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಮಹತ್ತರವಾದ ಜವಾಬ್ದಾರಿ ಇದೆ ಈ ಜಿಲ್ಲೆಯ ಒಂದು ಸೌಹಾರ್ದತೆಯನ್ನು ಕಟ್ಟಿ ಬೆಳೆಸುವಂಥದ್ದು ಯುವ ಜನತೆಗೆ ಒಂದು ನಿರ್ದಿಷ್ಟವಾದಂತಹ ಒಂದು ಲೈನ್ ಅನ್ನು ಹೇಳಿಕೊಡುವಂತಹ ಒಂದು ಜವಾಬ್ದಾರಿ ಸರ್ಕಾರ ಕೂಡ ಇದೆ ಹಾಗಾಗಿ ನಾನು ಹೇಳುವಂಥದ್ದು ಇದಕ್ಕೆ ಒಂದು ಜಿಲ್ಲಾಡಳಿತ ಒಂದು ನಿರ್ದಿಷ್ಟವಾದ ಕಾರ್ಯಕ್ರಮವನ್ನು ಹಾಕಿ ಇದರ ಬಗ್ಗೆ ಒಂದು ಅಭಿಯಾನ ಅಥವಾ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಬಹುಶಃ ಒಂದು ರೀತಿಯಲ್ಲಿ ಒಂದು ಅದಕ್ಕೆ ಒಂದು ಪ್ರಯೋಜನ ಸಿಗಬಹುದು ನನ್ನ ಒಂದು ಅನಿಸಿಕೆ ಈ ರೀತಿಯಲ್ಲಿ ಜಿಲ್ಲಾಡಳಿತ ಮತ್ತೆ ವಿವಿಧ ಸಂಘಟನೆಗಳು ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಜವಾಬ್ದಾರಿ ಇರುವ ಸಂಘಟನೆಗಳು ಕೂಡ ಇದರಲ್ಲಿ ಮುಂಚೆ ನಿಂತುಕೊಂಡು ಇದು ಜಾಗೃತಿ ಆಗಬೇಕು ಇದರಲ್ಲಿ ದುರ್ಬಳಕೆ ಆಗದ ರೀತಿಯಲ್ಲಿ ಒಂದು ಜಾಗೃತಿ ಅಭಿಯಾನ ಅಥವಾ ಆಂದೋಲನ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ತುಂಬಾ 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 ಆಗ್ತದೆ ತುಂಬಾ ಸ್ವಲ್ಪ ಜವಾಬ್ದಾರಿ ಕೂಡ ಬಹಳ ಮುಖ್ಯವಾಗಿ ಎಸ್ ಹಾಗೆ ಶೆಟ್ಟಿ ಈಗಾಗಲೇ ನಾವು ಗಮನಿಸ್ತೀವಿ ಸಾಕಷ್ಟು ರೀತಿಯ ಇಂತಹ ಘಟನೆಗಳನ್ನ ಒಂದು ಕಡಿಬಾಣವನ್ನು ಹಾಕುವಂತಹ ನಿಟ್ಟಿನಲ್ಲಿ ಈಗ ಸೈಬರ್ ಕ್ರೈಮ್ಗಳು ಕೂಡ ಬಂದಿದೆ ಆದ್ರೆ ಒಂದು ಘಟನೆಗಳು ಇಷ್ಟು ನಡೀತಾ ಇದ್ರು ಕ್ರೈಮ್ ಇವತ್ತು ಕೊರಗಜ್ಜನ ಬರ್ದ ಒಂದು ಲೇಖನ ನೋಡಿದ್ರೆ ಬೇಸರ ಆಗ್ತದೆ ಒಂದು ಒಬ್ಬರು ಸಾಮಾನ್ಯ ಜನರನ್ನು ಕೂಡ ಅವರಿಗೆ ಬೈಲಿಕ್ಕೆ ಸಾಧ್ಯ ಅಲ್ಲ ಅಂತ ಒಂದು ಕೀಳು ಪದದಿಂದ ಒಂದು ಇವತ್ತು ತುಳುನಾಡಿನ ಜನರೊಂದು ಒಂದು ಆರಾಧ್ಯ ದೈವವಾಗಿ ಅವರನ್ನು ಯಾಕೆಂದ್ರೆ ಕಷ್ಟ ಬಂದಾಗ ನೆನೆಸ್ಕೊಳ್ಳುವಂತ ಕೊರಗಜ್ಜ ಹೆಚ್ಚಿನವರು ಅಜ್ಜ ಅಂತ ಹೇಳ್ತಾರೆ ಯಾಕೆಂದ್ರೆ ಇದಕ್ಕೆ ಪ್ರತಿಯೊಬ್ಬರು ಕೂಡ ಯಾವುದು ದೊಡ್ಡ ಒಂದು ರೀತಿಯಂದು ಅದಕ್ಕೆ ದೇವಸ್ಥಾನ ಆ ರೀತಿ ಅಲ್ಲವ ಎಲ್ಲ ಅಂದ್ರೆ ತನ್ನ ಮನೆಯ ಅಂಗಳದಲ್ಲಿ ಕೂಡ ಒಂದು ನೆನೆಸಿ ಅವರಿಗೆ ಒಂದು ಒಂದು ಅವರಿಗೆ ಇಷ್ಟವಾದ ಒಂದು ಪದಾರ್ಥಗಳನ್ನ ಇಟ್ಟು ಒಂದು ಅವರನ್ನು ನೆನೆಸಿದ್ರೆ ಕೆಲಸ ಅಂದ್ರೆ ಹಿರಿಯರು ಬಂದಂತ ಸಾಕಷ್ಟು ನಂಬಿಕೆ ಅಂತ ಒಂದು ಇವತ್ತು ಕೊರಗಜ್ಜೊಂದು ತುಂಬಾ ನಮ್ಮ ತುಳುನಾಡಿನ ಹಲವಾರು ಫಾಲೋವರ್ಸ್ ಇದ್ದಾರೆ ಡಿಒಿಸ್ ಇದ್ದಾರೆ ಆದರೆ ಪ್ರತಿಯೊಬ್ಬರು ಕೂಡ ಯಾಕೆಂದ್ರೆ ಬೇರೆ ಅವರಾದ್ರೆ ಹೇಳ್ಬೋದು ಬೇರೆ ದೇವರ ಬಗ್ಗೆ ಕೆಲವರಿಗೆ ಬೇರೆ ಬೇರೆ ರೀತಿಯಾದ ಬಟ್ ಈ ದೈವ ಅಂದರೆ ಪ್ರತಿಯೊಬ್ಬರು ಕೂಡ ಎಲ್ಲ ಸಮುದಾಯದವರು ಸಹ ಅದನ್ನ ಅವರು ಅದನ್ನ ಒಪ್ಪ ಒಪ್ತಾರೆ ಯಾಕೆಂದರೆ ಅವರ ಅವರು ಒಂದು ಕೆ ಕೆಳ ಒಂದು ಜನಾಂಗದಿಂದ ಒಂದು ಬಂದು ಒಂದು ಒಂದು ಬಂದ ಅವರು ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕೆಂದ್ರೆ ಕೊರಗಜ್ಜ ಅಂತ ಹೇಳ್ಕೊಂಡು ಅಂಥ ಒಂದು ಅವರನ್ನ ಒಂದು ದೈವ ಸ್ವರೂಪಿಯಾಗಿರುವಂಥ ಅವರನ್ನ ಒಂದು ಇವತ್ತು ಅವಮಾನ ರೀತಿಯಾಗಿ ಒಂದು ಅಂತ ನಮಗೆ ಬಾಯಲ್ಲಿ ಹೇಳಿಕೆ ಆಗುದಿಲ್ಲ ಅಂತ ಓಡನ್ನು ಅವರು ನಯನ ಏಂಜಲ್ ನಯನ ಪ್ರಜ್ವಲ್ ಎಂಬ ಒಂದು ಅಹ್ ಹುಡುಗಿ ಅಂತ ಒಂದು ಹೇಳ್ತಾರೆ ಅಂತ ಹೇಳ್ತಾರೆ ಮೆಟ್ಟಿಗೆ ಸಮಾನ ಆಗಿ ಹೇಳ್ತಾರೆ ಮತ್ತೊಂದು ಕೆಟ್ಟ ಒಂದು ಶಬ್ದವನ್ನು ಬಳಿತ ನನ್ನ ಬಾಯಲ್ಲಿ ಬರ ಹೇಳಿಕೆ ಆಗುದಿಲ್ಲ ಅಂತ ಒಂದು ಶಬ್ದಗಳನ್ನ ಅವರು ಪ್ರಯೋಗ ಮಾಡಿದ್ದಾರೆ ಮಾಡಿಕೊಂಡು ಆದರೆ ಇಂಥದಕ್ಕೆ ಹಲವಾರು ಜನರು ಅದನ್ನು ಕಮೆಂಟ್ಸ್ ಮಾಡೋದು ಅದ್ರ ಬಗ್ಗೆ ಡಿಸ್ಕಷನ್ ಅದನ್ನು ನೋಡುವಾಗಲೇ ಬೇಸರ ಆಗ್ತದೆ ಇಂಥ ಒಂದು ಯುವ ಪೀಳಿಗೆ ಅವರಿಗೆ ಒಂದು ಅಂತರ್ಜಾಲ ಯಾಕೆ ಮಾಡಿದೆ ಅಂದರೆ ಚಂದಿಗೆ ಸಂವಹನ ಹೆಲ್ಪ್ ಆಗಬೇಕು ಒಬ್ಬ ಅಮೆರಿಕದಲ್ಲಿದ್ದವರು ಮಂಗಳೂರಿಗೆ ಸಂಪರ್ಕ ಮಾಡೋದಾದ್ರೆ ಅದನ್ನು ಅಂತರ್ಜಾಲ ಮೂಲಕ ಫೇಸ್ಬುಕ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಫೇಸ್ ನೋಡಿಕೊಂಡು ಮಾತಾಡ್ಬೇಕು ಚಾ ವಿಡಿಯೋ ಚಾಟ್ ಮಾಡ್ಬೋದು ಅಂಥ ಒಳ್ಳೆದಕ್ಕೆ ಯೂಸ್ ಮಾಡೋ ಬದಲು ಇವತ್ತು ಅದನ್ನು ಕೆಟ್ಟದಕ್ಕೆ ಬಳಸ್ತಿದ್ದಾರೆ ಅದರಿಂದ ಕೆಲ ಕೆಟ್ಟದಿಂದ ಬಳಸಿದ್ರಿಂದ ಮತ್ತೊಂದು ಹಾಳಾಗ್ತದೆ ಅಂದರೆ ಒಂದು ಜನರಿಗೆ ಒಂದು ಅಂತ ಬಗ್ಗೆ ಒಂದು ಗೌರವ ಕಮ್ಮಿ ಆಗ್ತದೆ ಮತ್ತೊಂದು ನಮ್ಮ ಒಂದು ಇಲ್ಲಿಯ ಸಂಸ್ಕೃತಿಯನ್ನು ಒಂದು ಬೇರೆ ರಾಜ್ಯದವರು ಅಥವಾ ಅಂದರೆ ನಾರ್ತ್ ಕರ್ನಾಟಕದವರು ನಮ್ಮನ್ನು ಬ್ಯಾಂಗ್ಳೂರ್ ನಾವು ನಮ್ಮನ್ನು ಇದು ಮಾಡ್ತಾರೆ ನಮ್ಮ ಸಂಸ್ಕೃತಿಯನ್ನು ಡೌನ್ ಮಾಡ್ತಾರೆ ಅಂತ ಹೇಳ್ಕೊಂಡು ನಮ್ಮ ನಮ್ಮ ಜಿಲ್ಲೆ ಜಿಲ್ಲೆಗಳ ಮಧ್ಯೆ ಒಂದು ಸಂಘರ್ಷವನ್ನು ಉಂಟು ಮಾಡುವಂಥದ್ದು ಆ ರೀತಿಯಲ್ಲ ಆಗ್ತದೆ ಆದ್ರೆ ಈ ಸಂದರ್ಭದಲ್ಲಿ ನೀವೊಂದು ಪ್ರಶ್ನೆ ಏನಾ ಇಂಥ ಇದ್ರೆ ಸೈಬರ್ ಕ್ರೈಮ್ ಗಳೇ ಇರ್ತದೆ ಅವ್ರು ಏನ್ ಮಾಡ್ತಿಲ್ಲ ಸೈಬರ್ ಕ್ರೈಮ್ ಅನ್ನ ಅವರು ಕೆಲವು ಕಡೆಯಲ್ಲಿ ಬ್ರಾಂಚಸ್ ಓಪನ್ ಆಗಿದೆ ಆದರೆ ಕೂಡ ಸಮರ್ಥವಾಗಿ ಅದನ್ನು ಫಾಲೋ ಅಪ್ ಮಾಡಲಿಕ್ಕೆ ಆಗ್ತಿಲ್ಲ ಯಾಕಂದ್ರೆ ಅವರೇ ಹೇಳ್ತಾರೆ ಲಾಸ್ಟ್ ಟೈಮ್ ಪೊಲೀಸ್ರೆ ಅವರ ಒಂದು ಫೇಸ್ಬುಕ್ ಕಚೇರಿ ಅವರು ನಮಗೆ ಸಹಾಯ ಮಾಡ್ತಾ ಇಲ್ಲ ನಮಗೆ ಇನ್ಫಾರ್ಮೇಶನ್ ಇಲ್ಲ ನಮಗೆ ತುಂಬ ಕಷ್ಟ ಆಗ್ತಾ ಉಂಟು ಪೊಲೀಸ್ರೆ ಕೆಲವು ಪ್ರೆಸ್ ಮೀಟಿಂಗಲ್ಲಿ ಹೇಳಿದ್ದನ್ನು ನಾವು ಕೇಳಿದೆ ಆದರೆ ಅಂದ ಅಂದು ಅದರಿಂದಾಗಿ ಇನ್ನೂ ಕೂಡ ಕೆಲವು ತಪ್ಪು ಮಾಡುವವರಿಗೆ ಇನ್ನೂ ಕೂಡ ಹೆಚ್ಚು ತಪ್ಪು ಮಾಡಲಿಕ್ಕೆ ಅವಕಾಶ ಆಗ್ತದೆ ಅದಕ್ಕೋಸ್ಕರ ಇಂಥ ಒಂದು ಅಂತರ್ಜಾಲ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದು ಕಾನೂನಿಂದ ಹೊರತಲ್ಲ ಯಾಕಂದ್ರೆ ಕೆಲವು ಸಂದರ್ಭ ಕೆಲವು ಕಡೆಯಲ್ಲಿ ಇವನ್ ನಮ್ಮ ಭಾರತ ದೇಶದಲ್ಲಿ ಅಂದರೆ ಜಾಸ್ತಿ ಪ್ರಜಾಪ್ರಭುತ್ವ ಆಯಿತು ಯಾಕಂದ್ರೆ ಜಾಸ್ತಿ ಸ್ವಾತಂತ್ರ್ಯ ಅದರಿಂದಾಗಿ ಅದು ಇಟ್ಟ ಅದೇ ಮೀನಿ ಕೆಲವು ದೇಶಗಳಲ್ಲಿ ಇಡೀ ಇಂಥ ಒಂದು ಚಿಕ್ಕ ಒಂದು ಮಿನಿ ಅವ್ರ ಧಾರ್ಮಿಕ ಭಾವನೆಗೆ ಅಥವಾ ಬೇರೆ ಏನಾದರೂ ಸಹ ಬಂದರೆ ಒಂದೆಲ್ಲ ಪಾಕಿಸ್ತಾನ ಆಗಿರ್ಬೋದು ಬೇರೆ ಬೇರೆ ದೇಶ ಚೈನಾ ಆಗಿರ್ಬೋದು ಅಥವಾ ಮಿನಿ ಅಮೆರಿಕಾದಲ್ಲಿ ಬೇರೆ ಬೇರೆ ಒಂದು ಅವರ ಒಂದು ಕಂಟ್ರಿಯಲ್ಲಿ ಕುವೆಟ್ ಆಗಿರ್ಬೋದು ಅಲ್ಲಿ ಎಂಥದ್ದು ಒಂದು ಅವ್ರ ಆಂಟಿ ನ್ಯಾಷನಲ್ ಆಗಿರ್ಬೋದು ಅಥವಾ ಅಲ್ಲಿಯ ಒಂದು ಧಾರ್ಮಿಕ ಆಗಿರ್ಬೋದು ಅಲ್ಲಿಯ ಭಾವನೆಗೆ ಮಿನಿ ಬಂದ ಕೂಡಲೇ ಅಂಥ ಒಂದು ಚಾನಲನ್ನೇ ಕಟ್ ಮಾಡ್ತಾರೆ ಅಂತ ಒಂದು ಆ ಒಂದು ಅಹ್ ನೆಟ್ವರ್ಕ್ ಕಟ್ ಮಾಡಿ ಅದಕ್ಕೆ ಸ್ಟ್ರಿಕ್ಟ್ ಆರ್ಡರ್ ಮಾಡ್ತಾರೆ ಮತ್ತೆ ಅಂತ ಯಾರು ತಪ್ಪು ಗೆಲ್ಲಿಸ್ತಾ ಇದ್ದಾರೆ ಅವನ ಮೇಲೆ ಒಂದು ದೊಡ್ಡವಾದ ರೀತಿ ಶಿಕ್ಷೆ ಇರ್ತದೆ ಇಲ್ಲಿ ಓಪನ್ ಅವರು ನಯನ ಏಂಜಲ್ ನಯನ ಪ್ರಜ್ವಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮರುದಿನ ಪುರ ಅದಕ್ಕೆ ಅವರ ಸ್ಟೇಟಸ್ ಆಗ್ತಾರೆ ನಾವು ನಾನು ಮೊನ್ನೆ ಕ್ಷಮೆ ಕೇಳಿದೆ ಆದ್ರೆ ನೀವು ಕ್ಷಮೆ ಕೇಳಿದಕ್ಕೆ ನಾವು ಬಿಡ್ಲಿಲ್ಲ ನೀವು ಕೇಸನ್ನು ಕೊಟ್ಟಿದಿರಿ ಇನ್ನು ನೀವು ಕೇಸ್ ನಲವತ್ತಾರು ಕೇಸ್ ಆಗಿದೆ ನಾನು ಕೇರ್ ಮಾಡುದಿಲ್ಲ ಇನ್ನೆಂತ ಬೇಕಿದ್ರೆ ಮಾಡ್ತೇನೆ ಇಂಥದ್ದು ನಾನು ಬೇಕಾದಷ್ಟು ನೋಡಿದ್ದೇನೆ ಅಂತ ಹೇಳ್ಕೊಂಡು ಒಂದು ಅಂತ ಒಂದು ಧೈರ್ಯದಲ್ಲಿ ಒಂದು ಹೇಳ್ಬೇಕಾದ್ರೆ ಪುನಃ ವಾಪಸ್ ಕಮೆಂಟ್ಸ್ ಮಾಡಿಕೊಂಡು ಇವತ್ತು ತನಕ ಆ ಕಮೆಂಟ್ಸ್ ಅನ್ನು ಅವರು ಶೇರ್ ಮಾಡ್ತಾ ಇದ್ದಾರೆ ಕೂಡ ನಿರ್ಲಕ್ಷ್ಯ ಹೌದು ಯಾಕೆಂದ್ರೆ ಇದ್ದಾಗ ಅವರ ಬಗ್ಗೆ ಒಂದು ನಮ್ಮ ಒಂದು ಸೈಬರ್ ಕ್ರೈಮ್ ಆಗಿರ್ಬೋದು ಇದಕ್ಕೆ ಇವರಿಗೆ ಅವರನ್ನೇ ಟ್ರೇಸ್ ಮಾಡ್ಲಿಕ್ಕೆ ಆಗದಿದ್ರೆ ಎಂತ ಪ್ರಯೋಜನ ಇವತ್ತು ಬೆಳ್ತಂಗಡಿಯಲ್ಲಿ ಅವರು ಕೇಸನ್ನ ಹಾಕಿದ್ದಾರೆ ಯಾರು ಅಲ್ಲಿ ನಲಿಕೆ ಆದ ಒಂದು ಸಮುದಾಯದವರು ಕೇಸ್ ರಿಜಿಸ್ಟ್ ಮಾಡಿದರೆ ನಾವು ತುಳನಾ ರಕ್ಷಣಾ ವೇದಿಕೆಯಿಂದ ನಾವು ಪಾಂಡೆಶ್ರೀ ಸ್ಟೇಷನ್ ಅಲ್ಲಿ ಕೇಸ್ ರಿಜಿಸ್ಟ್ ಮಾಡಿದ್ದೇವೆ ಅದೇ ಬೇರೆ ಬೇರೆ ರೀತಿಯಲ್ಲಿ ಕೇಸ್ ಗಳನ್ನ ದಾಖಲಿಸಿದ್ದಾರೆ ಆದ್ರೆ ಆ ಕೇಸ್ ದಾಖಲಿಸಿದ ನಂತರ ಕೂಡ ಅವರು ಫೇಸ್ಬುಕ್ ಅಲ್ಲಿ ಕಮೆಂಟ್ ಅನ್ನ ಒಂದು ಮುಂದುವರಿಸ ನೋಡಿದ್ರೆ ಅವರಿಗೆ ಎಷ್ಟು ಒಂದು ನಿರ್ಲಕ್ಷ್ಯ ಯೋಚನೆ ಮಾಡಬೇಕು ಅಂತ ರೀತಿ ಭಯನೇ ಇಲ್ಲ ಅಂತ ಹೇಳಿ ದುರಂಕಾರದ ಕೂಡ ಪೊಲೀಸ್ ಇಲಾಖೆಯವರ ಮೇಲೆ ಕ್ರಮ ಒಂದು ಮುಂದೆ ಆಗ್ತದೆ ಅವರು ಮತ್ತೆ ಮತ್ತೆ ಅವರ ಪ್ರವೃತ್ತಿಯನ್ನ ಮತ್ತೆ ಮುಂದೆ ಕೊಂಡೋಗ್ತಾರೆ ಅಂತ ಹೇಳಿದ್ರೆ ಇದು ದುರಹಂಕಾರ ಪರವಾದ ಬಿಟ್ರೆ ಬೇರೆ ಏನಿಲ್ಲ ಮತ್ತೆ ಇಲ್ಲಿ ಈಗ ಯೋಗು ಶೆಟ್ಟಿ ಅವರು ಹೇಳಿದ್ರು ಬೇರೆ ಬೇರೆ ಕಡೆ ಕೇಸ್ ದಾಖಲಾಗಿದೆ ಅಂತ ನಾನು ಕೂಡ ಕೆಲವೊಂದು ವಿಚಾರ ತಿಳ್ಕೊಂಡೆ ನಾನು ಕೇಸ್ ದಾಖಲಾಗಿದೆ ದಾಖಲಾದ್ರು ಕೂಡ ಇವರು ಈ ತರ ಮಾಡೋದಾದರೆ ಪೊಲೀಸ್ ಇಲಾಖೆ ಇಲ್ಲಿ ಏನ್ ಮಾಡ್ತಾ ಇದೆ ನಾನು ಹೇಳುವಂತ ಪೊಲೀಸ್ ಇಲಾಖೆ ಇಲ್ಲಿ ಏನ್ ಮಾಡ್ತಾ ಇದೆ ನೋಡಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಏನ್ ಮಾಡ್ತಾ ಇದೆ ಅಂತ ವ್ಯಕ್ತಿ ಕೂಡಲಿ ಅವರ ಏನು ಇದನ್ನ ಏನು ವಾಟ್ಸ್ಆಪ್ ಯೂಸ್ ಮಾಡ್ತಾರೆ ಏನು ಅದನ್ನ ಸಂಪೂರ್ಣವಾಗಿ ಮುಟ್ಟುಗೋಲು ಹಾಕಿ ಅವರನ್ನ ಕಾನೂನಿನ ಪ್ರಕ್ರಿಯೆಗೆ ಹಿಂದೂ ದೇವತೆಗಳ ಬಗ್ಗೆ ನಿಂದನೆ ಆಗ್ತಾ ಇದೆ ಮತ್ತೆ ಇನ್ನೊಂದೇನಾದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ ಎಷ್ಟು ದೊಡ್ಡ ಅಪರಾಧಿ ಕ್ರಿಮಿನಲ್ಸ್ ಇರಲಿ ಆರೋಪಿಗಳಿರಲಿ ಅವರನ್ನ ತಂದು ಅವರನ್ನ ಬೇಕಾದಷ್ಟು ಬೇರೆ ಬೇರೆ ತನಿಖೆಗೆ ಒಳಪಡಿಸುವಂತದ್ದು ಅಥವಾ ಅವರ ಮೇಲೆ ಕ್ರಮವನ್ನು ಂತಹ ಕೆಲಸ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಆದ್ರೆ ಇಂತಹ ವಿಚಾರಗಳಲ್ಲಿ ಅದು ಇನ್ನೊಂದು ಏನಂತ ಹೇಳಿದ್ರೆ ಬಹಳ ಸೂಕ್ಷ್ಮವಾದ ವಿಚಾರ ಒಂದು ಧಾರ್ಮಿಕ ಭಾವನೆಗಳನ್ನ ಒಂದು ಕೇಳಿಸುವಂತಹ ಒಂದು ಸಮುದಾಯದ ಅಥವಾ ಒಟ್ಟಾರೆ ಸಮುದಾಯದ ಒಂದು ಧಾರ್ಮಿಕ ಭಾವನೆಗಳನ್ನ ಅವಮಾನಿಸುವಂತ ಒಂದು ಈ ರೀತಿಯಾದ ಒಂದು ಮನಸ್ಸಿಗೆ ನೋವನ್ನು ತರುವಂತ ವಿಚಾರಗಳನ್ನ ಇಷ್ಟು ಬಿತ್ತರಿಸುವಾಗ ಇಲ್ಲಿ ನಮ್ಮ ಆಡಳಿತ ವ್ಯವಸ್ಥೆ ಅಥವಾ ಪೊಲೀಸ್ ಇಲಾಖೆ ಯಾಕೆ ಈ ರೀತಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಪೊಲೀಸ್ ಇಲಾಖೆಯು ಕೂಡ ಇದರಲ್ಲಿ ನೇರವಾದಂತಹ ಒಂದು ನಿರ್ಲಕ್ಷ್ಯ ವಿಚಾರ ಇದರಲ್ಲಿ ಹೌದು ನಿಜ ಹಾಗೆ ಯೋಗಿ ಶೆಟ್ಟಿ ಅವರು ಈಗಾಗಲೇ ನಾವು ನೋಡಿದ್ವಿ ಸಾಕಷ್ಟು ರೀತಿಯ ನೀವೇ ಹೇಳಿದ್ರೆ ಸಂಘ ಸಂಸ್ಥೆಗಳು ಇದಕ್ಕೆ ಕೈ ಜೋಡಿಸಬೇಕಾಗ್ತದೆ ಆದ್ರೆ ಬೇರೆ ಬೇರೆ ರೀತಿಯ ಘಟನೆಗಳು ನಡೆದಾಗ ಅದಕ್ಕೆ ಹೋರಾಟ ಮಾಡುವಂತಹ ಪ್ರಯತ್ನಗಳಾಗುತ್ತೆ ಆದ್ರೆ ಇಂತಹ ಘಟನೆಗಳು ಸಾಕಷ್ಟು ಬಾರಿಯಲ್ಲಿ ಆದ್ರೂ ಕೂಡ ಒಂದು ಹೋರಾಟವನ್ನ ಮಾಡುವಂತಹ ಪ್ರಯತ್ನಗಳಾಗುತ್ತೆ ನೋಡಿ ಇದಕ್ಕೆ ಸಮಸ್ಯೆ ಅಂದ್ರೆ ನಮ್ಮಲ್ಲಿ ನಮ್ಮಲ್ಲಿ ಕೊರತೆಗಳಂದ್ರೆ ನಾವು ಇಲ್ಲಿ ಚರ್ಚೆಗೋಸ್ಕರ ಚರ್ಚೆ ಮಾಡುವವರು ಇಲ್ಲಿ ಯಾಕಂದ್ರೆ ಇವತ್ತು ಇವರಿಗೆ ಅಶೋಕ್ ಕುಂಚಾಡಿ ಅವರಿಗೆ ನಂಗೆ ಸರಿ ಇಲ್ಲ ಅಂತ ಹೇಳಿದ್ರೆ ಅವರ ಒಂದು ಒಳ್ಳೆ ಕೆಲಸವನ್ನು ನಾನು ಬೆಂಬಲಿಸಬೇಕು ಅಂತ ಅಂದ್ರೆ ಇವತ್ತು ಕೊರಗ ಜನ ಮಾತಾಡಿದಲ್ಲ ಅವರದ್ದು ಅಲ್ಲ ಪರವಾಗಿ ಇಲ್ಲ ಅಂತ ಹೇಳ್ಕೊಂಡು ನಾಳೆ ಕಟೀಲದ ವಿಷಯ ಬಂದಾಗ ಕಟೀಲ್ ಅವರಿಗೆ ಸಂಬಂಧ ಪಟ್ಟವರು ಮಾತ್ರ ಮಾತಾಡೋದು ನಾಳೆ ಒಂದು ಕುರನ್ನ ಬಗ್ಗೆ ಅವಹೇಳನವಾಗಿ ಮಾತಾಡಿದೆ ಕುರನಿಗೆ ಸಂಬಂಧಪಟ್ಟವರು ಅವರೇ ಯಾರು ಫಾಲೋ ಅವರು ಇದು ಅದನ್ನ ತಪ್ಪು ಯಾವುದೇ ಒಂದು ತಪ್ಪುಗಳನ್ನಡೆದಾಗ ಯಾವುದೇ ಒಂದು ಅವಮಾನ ಮಾಡುವಂಥದ್ದು ಏನು ಇನ್ನೊಂದು ಧರ್ಮವನ್ನು ಒಂದು ವೇಳೆ ಅವರು ಕೆರಳಿಸುವಂಥದ್ದು ಅವರನ್ನು ಸಾಮಾಜಿಕ ಸಂಘರ್ಷಕ್ಕೆ ಶಾಂತಿ ಸಂಘರ್ಷಕ್ಕೆ ಒಳಪಡಿಸುವಂಥದ್ದು ಶಾಂತಿ ಹಾಳು ಮಾಡುವಂಥ ಪರಿಸ್ಥಿತಿ ನಿರ್ಮಾಣದಾಗ ಅದನ್ನು ಬೇ ಭೇದ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಸಂಘಟನೆಯರು ಅದನ್ನು ಕಡಖಂಡಿತವಾಗಿ ಖಂಡನೆ ಮಾಡಬೇಕು ಯಾವುದೇ ತಪ್ಪಾಗಿರ್ಬೋದು ಇದು ಇಲ್ಲಿ ಅಂತ ವ್ಯವಸ್ಥೆಯನ್ನು ನಡೀತಾ ಇಲ್ಲ ಇವತ್ತು ಕೊರಗಜ್ಜ ದೈವದ ಬಗ್ಗೆ ಇವತ್ತು ಅವ್ಯವಳಿಡಿದೆ ಎಷ್ಟು ಜನರು ಇದ್ರ ಬಗ್ಗೆ ಹೋರಾಟ ಮಾಡ್ತಾರೆ ಗಲ್ಲಿ ಗಲ್ಲಿಯಲ್ಲಿ ಒಂದು ಕೊರಗಜ್ಜನ ಕಟ್ಟೆಗಳುಂಟು ಎಷ್ಟು ಅದರನ್ನು ಅದರನ್ನು ಪೂಜೆ ಮಾಡುವರಿದ್ದಾರೆ ಎಷ್ಟು ಫಾಲೋರ್ ಇದ್ದಾರೆ ಅವರು ಇದರ ಬಗ್ಗೆ ಬೀದಿಗೆ ಬರಬೇಕು ಆಗ ಬೀದಿಗೆ ಬಂದಾಗ ಮುಂದೆ ಅಂತ ಸಂದರ್ಭ ಮಾಡಲಿಕ್ಕೆ ಧೈರ್ಯ ಬರ್ತಾ ಇಲ್ಲ ಇವತ್ತು ಕೆಲವು ವ್ಯಕ್ತಿಗಳು ಇವತ್ತು ಆ ನಮ್ಮ ಭಗವಾನ್ರ ಬಗ್ಗೆ ಮೊನ್ನೆ ಮಾತಾಡೋ ಹೇಳಿದ್ರು ಅವರು ಹಿಂದೂ ದೇವರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರು ನಾನು ಹೇಳುದು ಭಗವಾನ್ರ ಬಗ್ಗೆ ಹಿಂದೂ ದೇವರ ಬಗ್ಗೆ ಮಾತಾಡಲಿಕ್ಕೆ ಕಾರಣ ಅಂದ್ರೆ ಅವ್ರು ಕೆಲವರು ಹೇಳ್ತಾರೆ ನೀವು ಅವರು ಹಿಂದೂ ದೇವರ ಬಗ್ಗೆ ಮಾತಾಡ್ತಾರೆ ಅವರು ಮುಸ್ಲಿಮರ ಬಗ್ಗೆ ಯಾಕೆ ಮಾತಾಡಿ ಧೈರ್ಯ ಇಲ್ಲ ಯಾಕೆ ಧೈರ್ಯ ಇಲ್ಲ ಅಂದ್ರೆ ಮುಸ್ಲಿಮ್ರಲ್ಲಿ ಅಂತ ಒಗ್ಗಟ್ಟನ್ನು ಅವ್ರು ಮಾಡ್ತಾ ಇರ್ತಾರೆ ಅವ್ರಿಗೆ ಏನೋ ಸಮಸ್ಯೆ ಬಂದಾಗ ಅವ್ರು ಒಗ್ಗಟ್ಟಾಗ್ತಾರೆ ಇವರು ಈಗ ಹಿಂದೂಗಳಲ್ಲಿ ತನ್ನವನ್ನು ಇದನ್ನೇ ದೋಷಣೆ ಮಾಡುದು ಅವ ಆ ಜಾತಿ ಅವ ಇಲ್ಲಿ ಜಾತಿ ಜಾತಿದ ಸಂಘಟನೆ ಆಗಿದ್ದು ಬೇರೆ ಬೇರೆ ಅಂದ್ರೆ ತನ್ನ ಸ್ವಾರ್ಥಕ್ಕೋಸ್ಕರ ಮಾಡಿದ್ರಿಂದಾಗಿ ಇವತ್ತು ಹೇಳಲಿಕ್ಕೆ ನಮ್ಮನ್ನೇ ನಾವು ನಾಚಿಕೆ ಪಡುವಂತ ಪರಿಸ್ಥಿತಿಯಲ್ಲಿ ಇದೇ ಈಗಾಗಲೇ ನಾವು ನೋಡ್ತೀವಿ ಯಾವ್ದೇ ಒಂದು ಸಮುದಾಯ ಅಂತ ಆದ್ರೂ ಕೂಡ ಅವರ ಒಂದು ನಂಬಿಕೆಗಳಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಒಂದು ನಂಬಿಕೆ ಇರುತ್ತೆ ಒಂದು ಆಚರಣೆ ಇರುತ್ತೆ ಅಥವಾ ಅವರು ಆ ರೀತಿ ಒಂದು ನಂಬಿಕೆನೇ ಇಟ್ಕೊಂಡು ಬಂದಿರ್ತಾರೆ ಹಾಗಾಗಿ ಒಬ್ರು ನಂಬಿಲ್ಲ ಅಂತ ಹೇಳಿದ್ರೆ ಇದೀಗ ನಂಬಿದವರ ಒಂದು ವಿರುದ್ಧವಾಗಿ ಈ ರೀತಿಯಲ್ಲಿ ಮಾಡುವಂತದ್ದು ಎಷ್ಟು ಸರಿ ಅಂತ ನಾನು ಹೇಳಕ್ಕೆ ಬಯಸುವಂಥದ್ದು ಯೋಗೀಶ್ ಅವರು ಹೇಳಿದ ಹೇಳಿದಾಗೇ ಇಲ್ಲಿ ವಿರೋಧಿಸುವಂತ ಮನಸ್ಸು ಉಂಟಲ್ಲ ಅದು ಯಾವ ಆ್ಯಂಗಲ್ನಲ್ಲಿ ಹೋಗ್ತಾ ಅಂತ ಹೇಳಿದ್ರೆ ಒಂದು ಜಾತಿ ಆಧಾರಿತವಾಗಿ ಮತ್ತೊಂದು ಧರ್ಮ ಆಧಾರಿತವಾಗಿ ಒಂದು ಒಂದು ಕೋಮಿನವರು ಏನಾದರೂ ಒಂದು ತಪ್ಪು ಮಾಡಿದಾಗ ಅದನ್ನು ನಾವು ಮಾಡ್ತೇವೆ ಅದಕ್ಕೆ ಬೇರೆನೇ ಕಲರ್ ಕೊಟ್ಟು ಬಿಡ್ತೇವೆ ನಾವು ಅದೇ ಈ ಈ ಈ ಧರ್ಮದಲ್ಲಿ ಅದೇ ಸತ ಹಿಂದೂ ಧರ್ಮದಲ್ಲೇ ಈ ರೀತಿ ಬೇರೆ ಬೇರೆ ಕಟ್ಟುಪಾಡುಗಳಿದ್ದಾವೆ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಜಾತಿಗಳಿದ್ದಾವೆ ನೋಡಿ ಇದು ಕೊರಗಜನ ಅದಕ್ಕೆ ಏನ್ ಬರುವ ನಾವು ಕೊರಗ ಜನ ಪ್ರಶ್ನೆ ಬರುವಾಗ ಅವು ಕೊರಗ ಇರ್ನತ್ತ ಆತರ ಒಂದು ಭಾವನೆ ಹಾಗಾಗಿ ನಾವು ಯಾಕೆ ಮಾತಾಡ್ಬೇಕು ನಾವು ಯಾಕೆ ಮಾತಾಡ್ಬೇಕು ಅಂತಕ್ಕಂಥ ಕೊರಗ ಜನ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಅದಕ್ಕೊ ಪ್ರಶ್ನೆ ಮಾರ್ಕ್ ಇವತ್ತು ಕೂಡ ಅದು ಕೊರಗಜ್ಜ ಆಗಿರ್ಬೋದು ದೇವಿ ಬೈದ್ಯತಿ ಆಗಿರ್ಬೋದು ಅಥವಾ ಇವತ್ತು ಕಟೀಲ್ ಟೆಂಪಲ್ ಆಗಿರ್ಬೋದು ಅಥವಾ ನಾಳೆ ಒಂದು ಕುರಾನ್ನ ಬಗ್ಗೆ ಆಗಿರ್ಬೋದು ಯಾವುದೇ ಧರ್ಮಕ್ಕೆ ಅವಹೇಳನ ಮಾಡಿದ್ದಾಗ ಅದನ್ನು ಪ್ರತಿಧ್ವಗಿಸಬೇಕು ಯಾಕಂದರೆ ಅದು ವಿರೋಧಿಸುವಂಥ ನಾವು ಇರಬೇಕು ಯಾಕೆಂದರೆ ಇವರು ಈಗ ಅವರು ಒಂದು ಮಾತನ್ನು ಹೇಳಿದರು ಎಂತಂದರೆ ಕೆಲವರು ಇದೆಲ್ಲ ಇದು ಮಾಡೋರು ಯಾರು ಇದು ಪ್ರಸ್ತಾಪ ಮಾಡುವವರು ಅಥವಾ ಇಂಥ ಫೇಸ್ಬುಕ್ ಅಥವಾ ಒಂದು ಅಂತರ್ಜಾಲಗಳಲ್ಲಿ ಯೂಸ್ ಮಾಡೋರು ವಿಚಾರ ಇನ್ನಾರು ಅಂದರೆ ಅವರು ಒಂದು ಅವರ ಮಾನಸಿಕ ಸೀಮತೆ ಇಲ್ಲದವರು ಅಂತ ನಾವು ಹೇಳ್ಕೊಡ್ಬೇಕಾಗ್ತದೆ ಇವರು ಯಾವುದೇ ಒಂದು ಧರ್ಮಕ್ಕೆ ಅಥವಾ ಜಾತಿಯವರು ಅಂತ ಹೇಳ್ಕೊಂಡು ಅವ್ರನ್ನ ಬಚಾವ್ ಮಾಡುವಂತ ಕೆಲಸ ಮಾಡಬಹುದು ಅಂತ ಅಂತವರನ್ನ ಕೂಡಲೇ ಕಟ್ಟುನಿಟ್ಟಾಗಿ ಅವ್ರಿ ಅವರ ಮೇಲೆ ಆಕ್ಷನ್ ತಗೊಳ್ಬೇಕು ಮೊನ್ನೆ ದೇವಿ ಬೈದ್ಯತಿ ಅವರ ಬಗ್ಗೆ ಅವರ ಫೋಟೋವನ್ನ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅರೆಸ್ಟ್ ಆದ ನಂತರ ಅದನ್ನ ಸ್ಟೇಟ್ಮೆಂಟ್ ಕೊಡ್ತಾರೆ ಅವನಿಗೆ ಮಾನಸಿಕವಾಗಿ ಅವ ಅಸ್ವಸ್ಥ ಅಂತ ಹೇಳ್ತಾರೆ ಆಗ ಯೋಚನೆ ಮಾಡಿ ಅದ ಆ ರೀತಿಯಲ್ಲಿ ಅದನ್ನು ಸಿಲ್ಲಿಯಾಗಿ ಇಕೊಂಡು ಹೋಗ್ತಾರೆ ಯಾರಾಗಿ ತಪ್ಪು ಮಾಡಿದ್ರೆ ಅವನ ಬಗ್ಗೆ ಆಕ್ಷನ್ ತಗೊಳ್ಬೇಕು ಮಾನಸಿಕ ಅಸ್ವಸ್ಥ ಯಾಕೆ ಅವನ ಮನೆ ಮನೇಲಿ ಇಟ್ಕೊಂಡು ಅವನಿಗೆ ಟ್ರೀಟ್ಮೆಂಟ್ ಯಾಕೆ ಮಾಡ್ಬೇಕಿತ್ತಲ್ಲ ಹೌದು ಅಂತ ಒಂದು ಭಾವನೆಯಲ್ಲಿ ನಾವು ಆದಾಗ ಅದನ್ನ ಮುಚ್ಚಿ ಹಾಕುವಂತ ಪ್ರಯತ್ನಗಳಾಗ್ತಾ ಇದೆ ಅಂತ ಹಾಗಾದ್ರೆ ಒಂದು ಪಾಯಿಂಟ್ ಮುಖ್ಯವಾಗಿ ಒಂದು ಆ ವ್ಯವಸ್ಥೆ ಆ ಒಂದು ಘಟನೆ ಬಗ್ಗೆ ನಾವು ವಿರೋಧಿಸಬೇಕಾದ್ರೆ ಮ ಫಸ್ಟ್ ಆಫ್ ಆಲ್ ನಾವು ಮಾನಸಿಕವಾಗಿ ನಾವು ತಯಾರಾಗಿರಬೇಕು ನಾವು ಇಂಥ ವಿಚಾರವನ್ನು ಪ್ರತಿಭಟನೆ ಮಾಡೋದು ಯಾಕಂತ ಹೇಳಿದ್ರೆ ಅದು ಬರ್ತಾ ಇಲ್ಲ ಯಾಕಂತ ಹೇಳಿದ್ರೆ ಈ ಮಾನಸಿಕ ಅಸ್ಪೃಶ್ಯತೆ ಅನ್ನುವಂಥದ್ದಿಲ್ಲ ಅದು ಆ ತಲೆ ಒಳಗೆ ಇದ್ರೆ ಉಂಟಲ್ಲ ನಮಗೆ ವಿರೋಧ ವಿರೋಧ ಮಾಡಲಿಕ್ಕೆ ನಮಗೆ ಆಗ್ತಾಯಿಲ್ಲ ಯಾಕಂತ ಹೇಳಿದ್ರೆ ಮಾನಸಿಕವಾಗಿ ನಾವು ಅಸ್ಪೃಶ್ಯರಾಗಿರ್ತೇವೆ ಆ ಇರ್ತೇವೆ ನಾವು ಹಾಗಾಗಿ ಅಂಥ ಒಂದು ಮನಸ್ಸು ಈ ವಿಚಾರವನ್ನು ಪ್ರತಿಭಟನೆ ಮಾಡುವಂಥ ಮನಸ್ಸು ಖಂಡಿತವಾಗಿ ಬರೋದಿಲ್ಲ ಮತ್ತು ಇನ್ನೊಂದು ಏನಂತ ಹೇಳಿದರೆ ಕೊರಗ ಜನಾಂಗದ ಏನು ಈಗ ಇವರು ಹೇಳುವಾಗ ಮಾತನಾಡುವಾಗ ಹೇಳಿದರು ಏನಂತ ಹೇಳಿದ್ರೆ ಕೊರಗಜ್ಜ ಇವತ್ತು ನೋಡಿ ಆ ಕೊರಗ ಜನಾಂಗದಿಂದ ಬಂದಿರಬಹುದು ಆದರೆ ಇವತ್ತು ಸಾರ್ವತ್ರಿಕವಾಗಿ ಎಲ್ಲ ಜಾತಿಯವರು ಅದು ನಮ್ಮ ಹಿಂದೂ ಧರ್ಮ ಬಿಟ್ಟು ಬೇರೆ ಧರ್ಮದವರು ಕೂಡ ಜನ ಬಗ್ಗೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದ್ದಾರೆ ಆ ಒಂದು ಹೌದು ಒಂದು ಏನೋ ಬಾಯಾರಿಕೆ ಇಟ್ಟರೆ ಅಥವಾ ಒಂದು ಪದಾರ್ಥ ಇಟ್ಟರೆ ನಾವು ಏನಾದರೂ ಕಳೆದು ಹೋದಂಥ ಒಂದು ವಸ್ತು ಕೂಡಲಿ ಸಿಕ್ತಾ ಅಂತಕ್ಕಂಥ ಒಂದು ನಂಬಿಕೆ ಉಂಟಲ್ಲ ಎಲ್ಲ ಕಡೆಗಳು ಪಸಾರಿ ಬಿಟ್ಟಿದೆ ಹಾಗಾಗಿ ಇದು ನಾನು ಹೇಳುವಂಥದ್ದು ಇದು ಬರಬೇಕು ಏನಂತೇಳಿ ಈ ಒಂದು ವಿಚಾರ ಎಲ್ಲರ ಮನಸ್ಸಲ್ಲಿ ಬರಬೇಕು ಈ ರೀತಿಯಾದ ಘಟನೆಯನ್ನು ಕೇವಲ ಕೊರಗ ಅಥವಾ ದಲಿತರು ಮಾತ್ರ ಇದನ್ನು ವಿರೋಧಿಸುವಂತಾರಲ್ಲ ಎಲ್ಲ ಸಮುದಾಯ ಎಲ್ಲ ಧರ್ಮರು ಕೂಡ ಒಕ್ಕಟ್ಟಿಂದ ವಿರೋಧಿಸಬೇಕು ಇದು ಮಾತ್ರ ಅಲ್ಲ ಬೇರೆ ಬೇರೆ ಘಟನೆಗಳು ಈಗ ಬರ್ತಾ ಇದ್ದಾವೆ ಬೇರೆ ಬೇರೆ ಘಟನೆಗಳು ಬರ್ತಾ ಇದ್ದೇವೆ ಈಗ ನಾನು ಆಗಲೇ ಒಂದು ಹೇಳಿ ಹೇಳಿದೆ ನಾನು ನೋಡಿ ಈ ದೇಶಕ್ಕೆ ಸಂವಿಧಾನವನ್ನು ಪಡೆದುಕೊಟ್ಟಂಥ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರಿಗೆ ದಿನನಿತ್ಯ ಅವಮಾನ ಆಗ್ತಾ ಇದೆ ದಿನನಿತ್ಯ ಲಾಸ್ಟ್ ಟೈಮ್ ಇಲ್ಲಿ ಮಂಗ್ಳೂರಿನವನೇ ಒಬ್ಬ ಮಂಗ್ಳೂರಿನವನೇ ಬೆಂಗಳೂರಿನಲ್ಲಿ ಕೂತ್ಕೊಂಡು ವಾಟ್ಸಪ್ಪಲ್ಲಿ ಅಂಬೇಡ್ಕರ್ ಅವರಿಗೆ ಏನು ಹೇಳ್ದೇನಂತ ಹೇಳಿದ್ರೆ ಅಂಬೇಡ್ಕರ್ ನನ್ನ ಬೂಟ್ಗಾಲಿಗೆ ಸಮಾನ ಅಂಬೇಡ್ಕರ್ ಈಸೆ ಗಾಂಡು ಹಾಂ ಅಂಬೇಡ್ಕರ್ ಗಾಂಡು ಮತ್ತು ಅಂಬೇಡ್ಕರ್ ಅವರು ಕ್ರೈಸ್ತ ಮಿಷಿನರಿಗಳಿಗೆ ಫಂಡ್ ಕಲೆಕ್ಟ್ ಮಾಡುವಂಥ ಏಜೆಂಟ್ ಈ ರೀತಿಯಾಗಿ ಒಂದು ಬರೆಯುವಂಥ ಒಂದು ಆ ಮನಸ್ಸಿದೆ ಮನಸ್ಸಿದೆ ಏನಂದರೆ ಹಾಗಾಗಿ ಇಂಥ ಒಂದು ಮಹಾನ್ ವ್ಯಕ್ತಿಗಳ ವಿರುದ್ಧ ಅವ ಬರೆಯಬೇಕಾದ್ರೆ ಇಂಥ ಬೇರೆ ಬೇರೆ ಸಂಗತಿಗಳು ಬರ್ತದೆ ಇದನ್ನೆಲ್ಲ ಒಟ್ಟು ಸೇರಿಸಿ ಒಂದು ಹೋರಾಟ ಮಾಡುವಂಥ ಒಂದು ಏನಂತ ವೈಚಾರಿಕ ಮನಸ್ಸುಗಳು ಬೇಕು ಇಲ್ಲಿ ಇಲ್ಲಿ ವೈಚಾರಿಕ ಮನಸ್ಥಿತಿಯ ಕೊರತೆ ಇದೆ ಹಾಗಾಗಿ ಆ ವೈಚಾರಿಕ ಮನಸ್ಸು ಬೇಕು ಮತ್ತು ಮಾನಸಿಕ ಅಸ್ಪೃಶ್ಯತೆಯಿಂದ ನಾವು ಹೊರಗೆ ಬರಬೇಕು ಇದೆಲ್ಲ ಬಂದ್ರಂಟಲ್ಲ ಖಂಡಿತ ಎಲ್ಲವನ್ನು ಕೂಡ ನಾವು ಪ್ರತಿಭಟನೆ ಮಾಡಲಿ ಮತ್ತೆ ಸಂಘ ಸಂಸ್ಥೆಗಳು ಮುಖ್ಯವಾಗಿ ನಾನು ಆಗ್ಲೇ ಹೇಳಿದಾಗೇನೆ ಸಂಘ ಸಂಸ್ಥೆಗಳು ಅವರವರ ರಾಜಕೀಯ ಪಕ್ಷಭೇದವನ್ನ ಸೈದ್ಧಾಂತಿಕ ಭಿನ್ನಾಭಿಪ್ರಾಯವನ್ನ ಬದಿಗಿಟ್ಟು ಬದಿಗಿಟ್ಟು ಒಂದು ಒಳ್ಳೆ ಕಾಸ್ಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಬೇಕು ಇಲ್ಲಿ ಧಾರ್ಮಿಕ ಭಾವನೆ ನಂಬಿಕೆ ಸಂಸ್ಕೃತಿ ಆಚರಣೆ ಎಲ್ಲ ಕೂಡ ಒಂದು ಒಟ್ಟಾಗಿರುವಂತಹ ಸಂದರ್ಭಗಳಲ್ಲಿ ನಾವು ಅದನ್ನ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಬೇಕು ಅಂತ ಅಂತಕ್ಕಂಥ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಅದಕ್ಕಿಂತ ಮುಂಚೆ ಬ್ರೇಕ್ thank you ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ ಈಗಾಗಲೇ ನೋಡ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಾಮಿ ಕೊರಗಜ್ಜನ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ನಿಂದನೆಗಳು ವ್ಯಕ್ತ ಆಗ್ತಾ ಇರುವಂತದ್ದು ಆ ಸಾಕಷ್ಟು ರೀತಿಯಲ್ಲಿ ಆಕ್ರೋಶವನ್ನ ಕೂಡ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಸಾಕಷ್ಟು ರೀತಿಯ ಚರ್ಚೆಯೂ ಕೂಡ ಗ್ರಾಸ್ ಯಾಕಂತ ಹೇಳಿದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ರೀತಿಯ ಹಿಂದೂ ದೇವತೆಗಳ ಬಗ್ಗೆ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಿಂದನೆ ವ್ಯಕ್ತ ಆಗ್ತಿತ್ತು ಅದೇ ರೀತಿ ಇದೀಗ ಮತ್ತೊಂದು ಪ್ರಕರಣ ಆಗ್ತಾ ಇರುವಂತದ್ದು ಆ ಇದೀಗ ಸಾಕಷ್ಟು ಸೈಬರ್ ಕ್ರೈಮ್ ಗಳು ಬಂದರೂ ಕೂಡ ಇದ್ರ ಬಗ್ಗೆ ಯಾಕೆ ಅಷ್ಟೊಂದಾಗಿ ಗಮನ ಹರಿಸ್ತಿಲ್ಲ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡುತ್ತೆ ಮಾಡ್ತಾ ಎಸ್ ಹಾಗೆ ಯೋಗೇಶ್ ರೆಡ್ಡಿ ಜಪ್ಪು ಅವರಿಗಾಗಲೇ ಒಂದು ಚುನಾವಣೆ ಬಂತು ಆ ರೀತಿ ಒಂದು ಸಂದರ್ಭಗಳಲ್ಲಿ ಇಂತಹ ಪ್ರಚಾರಗಳು ಹೆಚ್ಚಾಗಿ ಕಂಡು ಬರುತ್ತೆ ಯಾಕೆ ಅಂತ ಯಾಕಂದ್ರೆ ಕೆಲವರು ಅವರಿಗೆ ಅವರು ಅವರದ್ದು ಮಾಡಿದ ಕೆಟ್ಟತನಗಳಾಗಿರ್ಬೋದು ಅವರು ಐದು ವರ್ಷದಲ್ಲಿ ಅವರು ಬೇಡದ ಕೆಲಸ ಮಾಡಿದ್ದಾರೆ ಅವರ ವಾರ್ಡಲ್ಲಿ ಕೆಲ ಸರಿಯಾಗಿ ಕೆಲಸ ಮಾಡಲಿಲ್ಲ ಅವರ ಏರಿಯಾದಲ್ಲಿ ಮಾಡಲಿಲ್ಲ ಈಗ ಜನರಲ್ಲಿ ಮರೆಮಾಚಬೇಕಾದ್ರೆ ಇಂಥ ಎಲ್ಲ ಘರ್ಷಣೆ ಬಂದಾಗ ಜನರು ಮರಿತಾರೆ ಯಾಕಂದ್ರೆ ಜನರದ್ದು ಒಂದು ಮೈಂಡ್ ಎಂತ ಉಂಟು ಈ ಈ ಬದಲು ಆ ಸಂದರ್ಭದಲ್ಲಿ ಜನ ಅಲ್ಲಿ ಯಾವುದೆಲ್ಲ ಇದೆಲ್ಲ ಹೋಗಿ ಅದನ್ನು ಹೈಡ್ ಮಾಡಿಕೊಂಡು ಈ ವಿಷಯದಲ್ಲಿ ಚರ್ಚೆ ಆಗ್ತದೆ ನಿಜ ಯಾವುದು ನಿಜವಾಗಿ ಚರ್ಚೆ ಆಗಬೇಕು ಇಂಥಲ್ಲ ಕಾನ್ಸೆಪ್ಟ್ ಬಂದಾಗ ಅದ್ರ ಬಗ್ಗೆ ಚರ್ಚೆ ಆಗ್ತದೆ ಆಗ ನಿಜವಾಗಿ ಯಾವುದು ಅವರು ಅವರ ಯಾವ ತಪ್ಪುಗಳಾಗಿರ್ಬೋದು ಅವ್ರು ಮಾಡೋ ಕೆಲಸಗಳಾಗಿರ್ಬೋದು ಅದು ಗೌನವಾಗಿ ಬಿಡ್ತಾರೆ ಇಂಥ ವಿಷಯ ದೊಡ್ಡದಾಗಿರ್ತದೆ ಯಾಕಂದ್ರೆ ಆ ರೀತಿಯಲ್ಲಿ ಮತ್ತೊಂದು ಈ ರೀತಿಯಲ್ಲಿ ಒಂದು ರಾಜಕೀಯವನ್ನು ಮಾಡೋದು ಯಾಕೆಂದ್ರೆ ಇಲ್ಲಿ ಜಾತಿ ಜಾತಿ ಆಗಿರ್ಬೋದು ಬೇರೆ ಬೇರೆ ರೀತಿಯಾಗಿ ಒಂದು ಸಂಘರ್ಷಗಳನ್ನ ತಂದ್ರೆ ಅವರು ತನ್ನ ತ ಬೇಲೆಯನ್ನು ಬೇಯಿಸ್ತಾರೆ ನಾವು ಯಾಕಂದ್ರೆ ನಂಗೆ ತುಂಬಾ ಬೇಸರ ಯಾಕಂದ್ರೆ ಕೊರಗಜ್ಜನ ಬಗ್ಗೆ ನಮ್ಮ ಯಾರು ಬ್ರಾಹ್ಮಣ ಸಮುದಾಯದ ಕೆಲವು ವ್ಯಕ್ತಿಗಳು ನನ್ನ ಆತ್ಮೀಯರಿದ್ದಾರೆ ಅವರು ಕೂಡ ಎಂ ಜಗಡೆ ಬೇರೆ ಬೇರೆ ಕೂಡ ಇವನ ಆ ದೈವದ ಬಗ್ಗೆ ನಾವು ಮೋರೆ ಅನ್ನ ಕಾರ್ಯಕ್ರಮವನ್ನು ಮಾಡಿದ ಸಂದರ್ಭದಲ್ಲಿ ಬಂದಿದ್ದಾರೆ ಅಂದ್ರೆ ಎಂತ ಕಷ್ಟ ಬಂದಾಗ ನಾವು ನಿಲ್ಸ್ಕೊಳ್ಳೋದು ಯಾವುದಾದ್ರೂ ಒಂದು ವಸ್ತು ಕಳೆದುಕೊಂಡ ಕೂಡಲೇ ಫಸ್ಟ್ ಕೊರಗಜ್ಜು ಗುಂಜಿದಾಲ ಬೀಡ ಮಾರೆ ಕೊರಗಜ್ಜೆ ನೆನಪು ಮಾರೆ ಈಗ ನಮ್ಮಲ್ಲಿ ಸಹ ನಮ್ಮ ತಾಯಿಯವರು ಸಹ ಹೇಳ ಯಾವೊಂದು ಯಾವ್ದೊಂದು ಇಲ್ಲದಿದೆ ಹೇಳಿದಾಗ ಫಸ್ಟ್ ಹೇಳುದು ನನ್ನ ತಾಯಿ ಕೂಡ ಪನ್ನಲ್ಲ ಪರಕೆ ಮನಲ್ಲ ಅಂತ ಅಂದ್ರೆ ಒಂದು ಅಂತ ಭಾವನೆಯನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಇವತ್ತು ನಮ್ಮ ಒಂದು ಅಂತ ದೈವವನ್ನೇ ನಮ್ಮ ಒಂದು ಮೇಲೆ ಒಂದು ಅಪಚಾರ ಮಾಡುವಂತ ಮಾಡಿದ್ದಾರೆ ಇದು ಅವರಿಗಂತೂ ಒಳ್ಳೇದಲ್ಲ ನಾವು ಇದನ್ನು ಎಲ್ಲರೂ ಸಹ ಕೂಡ ಎಲ್ಲ ಸಂಘಟನೆಯವರಾಗಿರೋ ಸಂಘ ಸಂಸ್ಥೆಯವರು ಯಾವುದೇ ಜಾತಿ ಭೇದ ಮಾಡೋದು ಇದನ್ನು ನಾವು ಖಂಡಿಸಬೇಕು ಇಲ್ಲದೆ ಇವತ್ತು ಎಂತ ಆಗ್ತದೆ ಅಂದರೆ ಕೆಲವು ಅದು ಅವನ ಮನೆಗೆ ಬೆಂಕಿ ಬಿದ್ದಿದೆ ನಂಗೆ ಬರಲಿಲ್ಲ ಅಂತ ಅಂತ ಭಾವನೆಯ ಜನರು ಇದ್ದಾರೆ ಆ ಮನಸ್ಥಿತಿಯನ್ನು ಚೇಂಜ್ ಮಾಡಬೇಕು ಯಾಕಂದರೆ ನಾಳೆ ಅಲ್ಲಿ ಬೆಂಕಿ ಬಂದದ್ದು ನಾಳೆ ನಂಗೆ ಸ ಬರ್ತದೆ ಅಂತ ನೆನೆಸ್ಕೊಂಡಾದಾಗ ಇಂಥ ವಿಷಯಗಳನ್ನು ಚೇಂಜ್ ಮಾಡಲಿಕ್ಕೆ ಆಗ್ತದೆ ಇಂಥ ಒಂದು ಸಂದರ್ಭ ಬಂದಾಗ ರಾಜಕೀಯ ಭೇದಗಳನ್ನು ಸೈಡ್ ಇಟ್ಟು ನಾವು ನಾವು ಎಸ್ ಹಾಗೆ ಅಂಚಾಡಿಯವ್ರು ಈಗಾಗಲೇ ನಾವು ನೋಡಿದ್ವಿ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಎಲ್ಲ ಘಟನೆಗಳು ನಡೆಯುತ್ತೆ ಅಥವಾ ಇತರ ಪ್ರಚಾರಕ್ಕೋಸ್ಕರ ಈ ರೀತಿ ಆಗುತ್ತೆ ಅನ್ನುವಂಥದ್ದು ಆದ್ರೆ ಧಾರ್ಮಿಕತೆಯಲ್ಲಿ ಒಂದು ಸಂಘರ್ಷವನ್ನ ತಂದುಕೊಡೋದ್ರ ಮೂಲಕ ರಾಜಕೀಯ ಅಂತ ಇಲ್ಲ ಇಲ್ಲಿ ಅದು ಬಹಳ ಸ್ಪಷ್ಟ ಏನ್ ಗೊತ್ತುಂಟಾ ಇಲ್ಲಿ ಧರ್ಮ ಬೇರೆ ರಾಜಕಾರಣ ಬೇರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಧರ್ಮವನ್ನು ರಾಜಕೀಯಕ್ಕೆ ಬೆರಕೆ ಮಾಡಿ ಅಧಿಕಾರವನ್ನು ಪಡೆದು ಆ ಮೂಲಕ ಒಂದು ಆಧಿಪತ್ಯವನ್ನು ಸ್ಥಾಪನೆ ಮಾಡಲಿಕ್ಕಾಗಿ ಇಲ್ಲಿ ಭಾಳಷ್ಟು ಸಂಘಟನೆಗಳು ಅಥವಾ ಪಕ್ಷಗಳು ಬೇರೆ ಬೇರೆ ಸಮಯಗಳಿಂದ ಬೇರೆ ಬೇರೆ ದಿನಗಳಿಂದ ವರ್ಷಗಳಿಂದ ಬರ್ತಾ ಉಂಟು ಆಗ್ತಾ ಉಂಟು ಇದು ಕೊನೆಗೊಳ್ಳೇಬೇಕು ಕೊನೆಗೊಳ್ಳಲೇಬೇಕು ಅಂದರೆ ಜನರು ವಿಚಾರವಂತರಾಗಬೇಕು ನಾವು ನೋಡ್ತಾ ಇದ್ದೇವೆ ಇವರು ಹೇಳಿದಾಗಿಯೇ ಅವರು ಮಾಡಿದಂಥ ತಪ್ಪೇನಿರ್ಬೋದು ಅವ್ರು ಮಾಡಿದ ಲೋಪಗಳು ಅದು ಜನರ ಜನರ ಕಣ್ಣಿಗೆ ಬೀಳಬಾರ್ದು ಅಂತಕ್ಕಂಥ ವಿಚಾರಗಳಿಂದ ಈ ರೀತಿಯಾಗಿ ಕೆಲವರು ಹುನ್ನಾರ ಮಾಡ್ತಾ ಇದ್ದಾರೆ ಆದ್ರೆ ನಾನು ಈ ವಿಚಾರವನ್ನ ಹೇಳುವಾಗ ಬಹುಶಃ ಇವತ್ತು ರಾಜಕೀಯ ಮಾಡ್ತಾರಾ ಇಲ್ಲ ಅಂತ ಗೊತ್ತಿಲ್ಲ ನನಗೆ ಈ ವಿಚಾರದಲ್ಲಿ ಆದ್ರೆ ಇಂತಹ ಘಟನೆಗಳು ಮಾತ್ರ ಅದು ಇವತ್ತು ನಿನ್ನೆ ಆಗಿರುವಂತಹದಲ್ಲ ಈ ಸಾಮಾಜಿಕ ಜಾಲತಾಣದ ಬಗ್ಗೆ ಭಾಳಷ್ಟು ಕೆಲದ ಕೆಲವು ವರ್ಷಗಳಿಂದ ಈ ಮಂಗಳೂರು ಈ ಕರ್ನಾಟಕದಲ್ಲಿ ಇದು ಅವ್ಯಾವತವಾಗಿ ನಡೀತಾ ಬರ್ತಾ ಇದೆ ಹಾಗಾಗಿ ಇದನ್ನು ನಿಲ್ಲಿಸಲೇಬೇಕು ಒಂದು ಮತ್ತು ನನಗೆ ಒಂದು ಯೋಚನೆ ಬರುವಂಥದ್ದು ನೋಡಿ ಈಗ ಧಾರ್ಮಿಕ ನಂಬಿಕೆ ಆಚರಣೆ ಸಂಸ್ಕೃತಿ ಈ ವಿಚಾರದ ಬಗ್ಗೆ ನಾವೆಲ್ಲರೂ ಕೂಡ ಇಂಥ ಒಂದು ಘಟನೆ ಬಗ್ಗೆ ನಾವು ಖಂಡನೆ ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ ಆದರೆ ಇದರ ಜೊತೆಗೆ ನನಗೆ ಒಂದು ನೋವು ನಾನು ಕೂಡ ಆ ಸಮುದಾಯದ ಪ್ರತಿನಿಧಿಯಾಗಿ ನಾನು ಹೇಳ್ತೇನೆ ಏನಂತ ಹೇಳಿದರೆ ಒಂದು ಕೊರಗಜನ ಬಗ್ಗೆ ಇರುವಂಥ ಅಪಾರವಾದ ನಂಬಿಕೆಯ ಬಗ್ಗೆ ನಾನು ಕೂಡ ಗೌರವಿಸ್ತೇನೆ ನಾನು ಕೂಡ ಗೌರವಿಸ್ತೇನೆ ಏನು ಕೊರಗಜನ ಬಗ್ಗೆ ಏನು ಅವಹೇಳನ ಮಾಡಿದ್ದಾರೆ ಅದರ ಬಗ್ಗೆ ವಿರೋಧಿಸುವಂಥ ಮನಸ್ಸು ಇವಾಗ ಹುಟ್ಟಿಕೊಳ್ತಾ ಇದೆ ಅದರ ಜೊತೆಗೇನೆ ಒಂದು ಆಗಬೇಕಾದಂಥ ಕೆಲಸ ಏನಂತ ಹೇಳಿದರೆ ಅಂಥ ಮನಸ್ಸುಗಳು ಇವತ್ತು ಕೊರಗ ಸಮುದಾಯದ ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿಕೊಡಲಿಕ್ಕೆ ಅವರು ಕೂಡ ಸ್ವಲ್ಪ ಮನಸ್ಸು ಮಾಡಬೇಕು ಇವಾಗ ನೋಡಿಕ್ಕೆ ಹೇಳಿದ್ರೆ ನೋಡಿ ಕೊರಗಜ್ಜ ದೈವದ ಬಗ್ಗೆ ನಾವು ನಂಬಿಕೆ ಇಟ್ಕೊಳ್ತೇವೆ ಏನೋ ಕಷ್ಟ ಬಂದಾಗ ಕೊರಗಜ್ಜ ಅಯ್ಯ ಕಾಪುಲ ಅಂತ ನಾವು ಹೇಳ್ತೇವೆ ಅವರಿಗೆ ಬಾಯ್ ಕಿಡ್ತೇವೆ ಎಲ್ಲವನ್ನೂ ಮಾಡ್ತೇವೆ ಆದರೆ ಅದೇ ಜನಾಂಗದ ವ್ಯಕ್ತಿಗಳು ಹತ್ತಿರ ಬಂದರೆ ನಾವು ಅವರ ಹತ್ರ ನಾವು ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರ ಅಂಗಳಕ್ಕೆ ನಾವು ಹೋಗುವುದಿಲ್ಲ ಅವರೊಟ್ಟಿಗೆ ವ್ಯವಹಾರ ಮಾಡೋದಿಲ್ಲ ಅಥವಾ ಅಥವಾ ಏನಾದರೂ ಮನಸ್ಥಿತಿ ಈಗ ಮತ್ತೆ ನೋಡಿ ಒಂದು ಲೋಟ ನೀರು ಕೊಡಲಿಕ್ಕೆ ತಯಾರಿಲ್ಲ ಆ ಮನೆಗೆ ಹೋಗಿ ನಾವು ಆ ಮನೆಗೆ ಒಂದು ಲೋಟ ನೀರು ಕೊಡಲಿಕ್ಕೆ ತಯಾರಿಲ್ಲ ಅಥವಾ ಈಗಲೂ ಕೂಡ ನಾನು ಹೇಳಬೇಕಾದ್ರೆ ಈಗಲೂ ಕೂಡ ಸಾಮಾಜಿಕ ನ್ಯಾಯದಿಂದ ಅವರು ವಂಚನೆಗೊಳಗಾಗಿದ್ದಾರೆ ಮಂಗಳೂರಿನ ಬೇರೆ ಬೇರೆ ಕಡೆ ಉಂಟು ಅವರ ಕೇರಿಗಳು ಉಂಟು ಬೇರೆ ಬೇರೆ ಕಡೆ ಉಂಟು ನಾನು ಕೆಲವು ಕಡೆ ಹೋಗಿದ್ದೀನಿ ಮಾತನಾಡಿದ್ದೀನಿ ಈಗಲೂ ಕೂಡ ಅವರು ಸಂಘಟನೆ ಹತ್ತಿರ ಅಥವಾ ನಾವು ಸಂಘಟನೆ ಆಗ್ತವೆ ಅಂತ ಹೇಳುವ ಪ್ರ ಪ್ರಶ್ನೆ ಬಂದಾಗ ಅವರು ಮುಂದೆ ಬರಲಿಕ್ಕೆ ಒಪ್ತಾಯಿಲ್ಲ ಯಾಕಂತ ಹೇಳಿದರೆ ಅವರಲ್ಲಿ ಒಂದು ಕೀಳರಿಮೆ ಇದೆ ಭಯದ ವಾತಾವರಣ ಇದೆ ಏನಂತ ಹೇಳಿದರೆ ಶತಮಾನಗಳಿಂದ ಆ ಅವರು ಅನುಭವಿಸಿದಂಥ ಅನ್ಯಾಯ ಆ ಶೋಷಣೆಯ ನೆನಪುಗಳು ಈಗಲೂ ಅವರನ್ನು ಕಾಡ್ತಾ ಇದೆ ಹಾಗಾಗಿ ಅದರಿಂದ ಅವರು ವಿಮುಕ್ತಿಗೊಳ್ಳಬೇಕಾದ್ರೆ ನಾವು ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟು ಅವರೊಟ್ಟಿಗೆ ನಾವು ಕೂಡ ಕೈ ಜೋಡಿಸಿ ಹೋಗಬೇಕು ನೋಡಿ ನೀವು ಸಾಮಾಜಿಕ ನ್ಯಾಯದಿಂದ ವಂಚನೆ ಆಗಿದ್ದರೆ ನಿಮಗೆ ನಾವು ನ್ಯಾಯ ಕೊಡ್ತೇವೆ ಅಂತಕ್ಕಂಥ ಒಂದು ಭರವಸೆಯ ಮಾತುಗಳು ಮತ್ತು ಅವರಿಗೆ ನಾವು ಕೊಡುವಂಥ ಏನು ಸಹಕಾರ ಅದು ಬರಬೇಕು ಅದು ಬಂದಾಗ ಮಾತ್ರ ಒಂದು ಸಾಮಾಜಿಕ ನ್ಯಾಯ ಬರ್ತದೆ ಇನ್ನೊಂದು ನಾವು ಇಲ್ಲಿ ಮಾತಾಡ್ತಾ ಇದ್ದೇವೆ ಕೊರಗ ಜನಾಂಗ ದೈವದ ಬಗ್ಗೆ ಆವಾಗ ನಾವು ಏನು ಆ ದೈವಕ್ಕೆ ನಾವು ಕೊಡುವಂಥ ಗೌರವ ಏನಿದೆ ಆ ದೈವದ ನಂಬಿಕೆ ಆಚಾರ ಏನಿದೆ ಏನಿದೆ ಇವೆಲ್ಲವೂ ಕೂಡ ಈ ಸಮುದಾಯ ಜನರಿಗೆ ಮಾಡುವಂಥ ಸೇವೆಯಲ್ಲಿ ನಾವು ಆ ದೈವದ ಅನುಗ್ರಹವನ್ನು ಪಡೆಯಲಿಕ್ಕೆ ನಮಗೆ ಸಾಧ್ಯ ಇದೆ ಅದು ಅದು ನಾವು ಇಲ್ಲ ಈಗಲೂ ಕೂಡ ನಾವು ಬಹಳಷ್ಟು ಕಡೆ ನೋಡ್ತಾ ಇದ್ದೇವೆ ಈಗಲೂ ಕೂಡ ಕೊರಗ ಈ ರೀತಿ ಆ ಕೀಳು ಮಟ್ಟದ ಪದಗಳನ್ನು ಬಯ ಬಳಕೆ ಮಾಡುವಂತದ್ದು ಹಾಗೆ ನಾನು ಏನು ಗೊತ್ತ ಮಾನಸಿಕ ಅಸ್ಪೃಶ್ಯತೆ ಇನ್ನು ಕೂಡ ಈ ಸಮಾಜದಲ್ಲಿ ಗಟ್ಟಿಯಾಗಿ ನೆಲೆ ನಿಂತಿದೆ ಅದು ಹೋಗ್ಲೇಬೇಕು ಅದು ಹೋಗದಿದ್ರಂಟಲ್ಲ ಆ ಸಮುದಾಯದ ಹತ್ತಿರ ಹೋಗಲಿಕ್ಕೆ ಆಗಲ್ಲ ನಮಗೆ ಇದು ಆಗಬೇಕು ನೋಡಿ ಈಗ ಇವರು ಹೇಳಿದ ಮಾತನ್ನ ನಾನು ಹೇಳ್ತೇನೆ ಇದು ನಾವು ಒಂದು ಜಾತಿಗೆ ನಾವು ಸೀಮಿತ ಮಾಡೋದಿಲ್ಲ ಯಾಕಂದ್ರೆ ಎಲ್ಲಾ ಜಾತಿಯಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರಿದ್ದಾರೆ ಈಗ ಯಾಕಂದ್ರೆ ಈಗ ಇವರು ಈಗ ಮಾತನ್ನ ಹೇಳಿದ್ರೆ ಯಾಕಂದ್ರೆ ಕೊರಗ ಸಮುದಾಯದ ಅಭಿವೃದ್ಧಿಗೆ ಮಾಡಬೇಕು ಕೊರಗ ನೀ ಅವ್ರು ಕೊರಗ ಬಂದ ಅಂತ ಹೇಳ್ಕೊಂಡು ದೂರ ಮಾಡುವವರಿದ್ದಾರೆ ಇದ್ದಾರೆ ನೋಡ್ತಾರೆ ಕೆಲವು ಕೇರಿಗಳಲ್ಲಿ ಈಗ ಕೂಡ ಅವರೇನು ಇದು ಮಾಡೋದಿಲ್ಲ ಅಂತ ಯಾಕೆಂದ್ರೆ ಜನರು ಕೆಟ್ಟದವರು ಸಹ ಒಳ್ಳೆಯವರು ಇದ್ದಾರೆ ಎಲ್ಲ ಜಾತಿಯವರು ಒಳ್ಳೆಯವರು ಸಹ ಇದ್ದಾರೆ ಇವನು ಬ್ರಾಹ್ಮಣರು ಸಹ ಒಳ್ಳೆಯವರಿದ್ದಾರೆ ಎಲ್ಲ ಜಾತಿಗಳಲ್ಲಿದ್ದಾರೆ ಅದು ಕೆಟ್ಟವರು ಸಹ ಒಳ್ಳೆಯ ಎಲ್ಲ ಜಾತಿಯಲ್ಲಿ ಇದ್ದಾರೆ ಕೆಟ್ಟವರು ಸಹ ಇದ್ದಾರೆ ಅದರಿಂದಾಗಿ ಒಂದು ಜಾತಿಯನ್ನು ನಾವು ಅದಕ್ಕೆ ಜಾತಿಯನ್ನು ನಾವು ನಿಂದನೆ ಮಾಡಲಿಕ್ಕೆ ಆಗಲ್ಲ ಮತ್ತು ಜಾತಿಯನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮದು ಇವತ್ತು ನಾವು ದೇಶದ ಹಿಸ್ಟ್ರಿ ನೋಡಿದರೆ ಹಲವಾರು ಜನ ಬ್ರಾಹ್ಮಣ ನಾಯಕರಿದ್ದಾರೆ ಅವರು ಇವನ್ನು ಸೆಕ್ಯುಲರ್ ಆಗಿರ್ ಮತ್ತು ಲೆಫ್ಟ್ ಯಾವುದು ಎಡಪಂತೀಯದಲ್ಲಿ ಇದ್ದು ಕೂಡ ಅವರು ಎಷ್ಟೇ ಜನರು ಒಳ್ಳೆಯವರು ಮಾಡಿದವರು ಇದ್ದಾರೆ ಅದೇ ರೀತಿಯಲ್ಲಿ ಒಳ್ಳೆ ಕುಡ ಕುಳದಲ್ಲಿ ಕುಟ್ಟಿ ಹುಟ್ಟಿದವ ಬೇಡ ಮಾಡಿದ ಕೆಲವು ನಿದರ್ಶನ ಉಂಟು ಯಾವುದು ಒಳ್ಳೆ ಜಾತಿಯಲ್ಲಿರ್ತಾರೆ ಒಳ್ಳೆ ಜಾತಿ ಹುಟ್ಟಿದಿರ್ತಾರೆ ಆದರೆ ಅವರು ಆದರೆ ಅವರ ಆಚಾರ ವಿಚಾರ ಬೇರೆಯೇ ಕೆಟ್ಟ ಅಂದರೆ ಅದರಿಂದಾಗಿ ಇವತ್ತು ಈಗ ನಮ್ಮ ದ ಈಗ ದಲಿತರಿದ್ದಾರೆ ಅವರು ಮೊದಲಿಂದ ಶೋಷಣೆಗೊಳದ ಆಗಿದ್ದವರು ಅವರನ್ನು ಪ್ರೀತಿ ಮಾಡೋರು ತುಂಬ ಜನ ಇದ್ದಾರೆ ಅವರು ಒಳ್ಳೆ ಬಯಸೋರಿದ್ದಾರೆ ಇರ್ತಾರೆ ಆದರೆ ಅದನ್ನು ನಮ್ಮ ಮನಸ್ ಮಾನಸಿಕವಾಗಿ ಮಾಡಬೇಕು ಖಾಲಿ ನಾಟಕೀಯಾಗಿ ಅಲ್ಲ ಇವತ್ತೆಂತಾಗ್ತದೆ ಕೇವಲ ಅವರೊಟ್ಟಿಗೆ ಅವರ ಕೇರಿಯಲ್ಲಿ ಹೋಗಿ ಒಂದು ಊಟ ಮಾಡೋದು ಅವರ ಕಾಲೋನಿಯಲ್ಲಿ ಬಂದು ಊಟ ಮಾಡಿಕೊಂಡು ಅದನ್ನು ಫೋಟೋ ತೆಗೆಯೋದು ಪೇಪರ್ಲಿ ಆಗೋದು ಅದು ಇಂಪಾರ್ಟೆಂಟ್ ಅಲ್ಲ ಅವರೊಟ್ಟಿಗೆ ರಿಯಲ್ ಬೆರೆಯುತ್ತಿದ್ದರೆ ಮಾತ್ರವಾಗಬೇಕು ಕೇವಲ ಅದು ಖಾಲಿ ಪ್ರಚಾರಕ್ಕೋಸ್ಕರ ಮಾಡದೆ ಪ್ರಾಮಾಣಿಕವಾಗಿ ಮಾಡಿದ್ರೆ ಆಗ್ತದೆ ಯಾಕೆಂದ್ರೆ ನಾವು ನಮ್ಮ ಜೀವನದಲ್ಲಿ ನಾವು ಅದನ್ನ ಅಳವಡಿಸಿದ್ದೇವೆ ಘಟನೆ ನಾವು ತೆಗೆದುಕೊಂಡ್ರೆ ದನದ ರುಂಡೆ ಇಟ್ಕೊಂಡು ಸೆಲ್ಫಿ ತೆಗೆದುಕೊಳ್ಳುವಂತದ್ದು ಇಂತಹ ಪ್ರಕರಣಗಳೆಲ್ಲ ಸಾಕಷ್ಟು ನಡಿತು ಆದ್ರೂ ಕೂಡ ಇದ್ರ ಬಗ್ಗೆ ಯಾಕೆ ಇದ್ನು ಎತ್ಲಿಲ್ಲ ಅಂತ ಅದೇ ನೋಡಿ ಅಂತ ಕ್ರೂರ ಒಂದು ಮನಸ್ಥಿತಿಯನ್ನು ನಾವು ಏಕಾಏಕಿಯಾಗಿ ಎಲ್ಲರೂಸ ನಾವು ಆಹ್ ಅದನ್ನು ವಿರೋಧ ಮಾಡಬೇಕು ಇದೆಂತ ಆಗ್ತದೆ ಅಂದ್ರೆ ಅದು ನನ್ನ ಜಾತಿಯವ ಅವನನ್ನ ಸಮುದಾಯ ಅವನನ್ನ ಹಿಂದೂ ಅವ ಇವ ಮುಸ್ಲಿಮ್ಸ್ ಅವನನ್ನ ಕ್ರೈಸ್ತ ಅಥವಾ ನಾನು ಅವ ಶೆಟ್ಟಿ ಅವ ವಿಲ್ಲವ್ ಅಂಥ ಒಂದು ಮನೋಭಾವನೆ ಬಿಡಬೇಕು ಕೆಟ್ಟದ್ದು ಮಾಡಿದರೆ ಅವನು ಯಾರಾಗಿರ್ಬೋದು ನನ್ನ ಜಾತಿಯವಾಗಿರ್ಬೋದು ಅದಕ್ಕೆ ಧರ್ಮವನ್ನು ತರಲೇಬಾರ್ದು ಇವರು ಎಂತ ಮಾಡ್ತಾರೆ ಒಬ್ಬ ಮುಸ್ಲಿಮ್ಸ್ ತಪ್ಪು ಮಾಡಿದರೆ ಅದನ್ನು ವೈಭವೀಕರಣ ಮಾಡೋದು ಅಥವಾ ಹಿಂದೂ ಮಾಡಿದರೆ ವೈಬೈಕರಣ ಮಾಡೋದು ನಂಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಬರುವಂಥದ್ದು ನಮಗೆ ಬೇಸರ ಆಗ್ತದೆ ಯಾಕಂದ್ರೆ ನಾವು ಸಾಮಾಜಿಕವಾಗಿ ತುಂಬ ಹಲವಾರು ವರ್ಷಗಳಿಂದ ನಾವು ಅಡ್ಜಸ್ಟ್ ಆಗಿದ್ದರಿಂದಾಗಿ ಅದನ್ನು ನಮಗೆ ಎಫೆಕ್ಟ್ ಆಗೋದಿಲ್ಲ ಆದರೆ ನನ್ನ ಕೆಲವು ಸಂಘಟನೆ ಇರುವವರು ಹೇಳುದು ಯೋಗಿಷ್ಟ ಅದು ಆಗಿ ಬಂದಿದೆ ಇವತ್ತು ಇನ್ನು ಹಂಚ ಬೈಂಚ ಬೈ ಅಂದರೆ ನೋಡಿ ಮನಸ್ಸು ಅಷ್ಟು ಹಾಳಾಗ್ತದೆ ನೋಡಿ ಯಾಕೆಂದ್ರೆ ಅವರಿಗೆ ಒಂದು ಕೆಲವು ಗ್ರೂಪಿಂದ ಮೆಸೇಜ್ ಬರ್ತಾರೆ ಯಾಕೆಂದರೆ ನಾವು ಒಳ್ಳೆದ್ರೆ ಅನ್ಯನೇ ಆಗಿದ್ದೇವೆ ನಮ್ಮಲ್ಲಿ ಅಂಥದ್ದು ಭಾವನೆ ಇಲ್ಲ ನಮ್ಮಲ್ಲಿ ಮುಸ್ಲಿಮ್ಸ್ ಹಿಂದೂ ಅದು ಇದು ಜಾತಿ ಅಂತ ಇಲ್ಲ ಆದರೆ ಅವರಿಗೆ ಕೆಲವು ಈ ಗ್ರೂಪಲ್ಲಿ ಕೆಲವು ಮೆಸೇಜ್ ಬರೋಗ ನಮ್ಮ ಹತ್ರ ನೋಡೋದು ನಮಗೆ ಬೇಸರ ಆಗ್ತದೆ ಯಾಕೆಂದ್ರೆ ಅವರು ನಮ್ಮಷ್ಟು ಪ್ರಬುದ್ಧ ಆಗಿಲ್ಲ ಯಾಕೆಂದರೆ ಅವರು ಮಾನಸಿಕವಾದ ಅವಶ್ಯ ಕಟ್ಟಿಲ್ಲ ಅವರೆಂತಾಗ್ತದೆ ಇಂಥ ಎಲ್ಲ ಮೆಸೇಜ್ ಬರೋದು ಅವರ ಧರ್ಮದವರನ್ನು ನಿಂದನೆ ಮಾಡಿರುವಂಥದ್ದು ಅವರ ಧರ್ಮಗೆ ನೋವನ್ನು ಮಾಡಿದರು ಎಲ್ಲಿ ಒಂದು ಅವರನ್ನು ಹೊಡಿಯುವಂಥದ್ದು ಅವರ ಅವರ ಟೊಪ್ಪೆನ ಇಳಿಯುವಂಥದ್ದು ಅಥವಾ ಅವರ ನಾಮ ಬೇರೆ ಬೇರೆ ರೀತಿಯ ಮಾಡಿದಾಗ ಅವರ ಮಾನಸಿಕವಾಗಿ ಅವ್ರಿಗೆ ನೋಡುತ್ತಿದೆ ಯಾಕಂದರೆ ಇವರು ಅದು ಯಾಕೆಂದರೆ ಅಂಥ ಒಂದು ಇದರಿಂದಾಗಿ ನಮ್ಮ ಒಗ್ಗಟ್ಟನ್ನು ಮುರಿತಾರೆ ಕೆಲವು ವ್ಯಕ್ತಿಗಳು ತನ್ನ ವಿಘ್ನ ಸಂತೋಷಗಳಿಂದಾಗಿ ನಮ್ಮ ಒಂದು ಸಂಬಂಧವನ್ನು ಕಟ್ ಮಾಡ್ತಾರೆ ಅದು ಒಳ್ಳೆ ಅಲ್ಲ ಅದನ್ನು ನಾವು ವಿರೋಧಲ್ಲೇ ಮಾಡಬೇಕು ಯಾಕೆ ನಂಗೆ ಬೇಸರ ಆಗ್ತದೆ ಯಾಕೆಂದ್ರೆ ನಮ್ಮ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ನಾವು ಒಟ್ಟಿಗೆ ಊಟ ಮಾಡಿರ್ತೇವೆ ಸಡನ್ ಒಂದು ಅಲ್ಲಿ ಅವನಿಗೆ ಮೆಸೇಜ್ ಬರ್ತದೆ ಆ ಅಲ್ಲಿ ಅಂತಂದ್ರೆ ಅವರ ಧರ್ಮದ ಬಗ್ಗೆ ಯಾರ ಒಂದು ಕಡೆಯಲ್ಲಿ ಹಿಡಿದು ಓಡಿಯೋದು ಅಥವಾ ಯಾರನ್ನು ಓಡಿಸುವಂಥದ್ದು ಅಂಥದ್ದೆಲ್ಲ ಬಂದಾಗ ಕೂಡಲೇ ಹೇಳೋದು ಮತ್ತೆ ಅಲ್ಲಿ ಒಂದು ಎರಡು ಧರ್ಮದ ಪಂಗಡದ ಒಂದು ಹುಡುಗಿ ಮತ್ತೆ ಹುಡುಗನ ವಿಷಯದಲ್ಲಿ ಅದೇ ಅದೆಲ್ಲ ನಂಗೆ ಅವರು ಎಲ್ಲ ಹೇಳುವಾಗ ನಂಗೆ ಬೇಸರ ಆಗ್ತದೆ ಶಾ ನಾವು ಇಷ್ಟು ಪರಿಪೂರ್ಣ ಇದ್ದೇವೆ ಆದರೆ ಇವರಿಗೆ ಪಾಪ ನಮ್ಮೊಂದು ಧರ್ಮದವರಿಂದಾಗಿ ನೋವಾಗ್ತಾ ಉಂಟು ಅದೇ ರೀತಿ ನನ್ನ ಕೆಲವು ಮಿತ್ರ ಅವರು ಸಹ ಹೇಳ್ತಾರೆ ನಮ್ಮ ಧರ್ಮದಿಂದಾಗಿ ಯೋಗಿಸ್ಟ್ರು ನಿಮ್ಮಂಥವರಿಗೆ ನಿಮ್ಮ ಇವರಿಗೆ ಬೇಸರ ಆಗ್ತಾ ಉಂಟು ಅದು ನೋಡಿ ಅದರಿಂದಾಗಿ ಅದನ್ನು ಫಸ್ಟ್ ನಾವು ತರಿಬೇಕು ಯಾರೇ ತಪ್ಪು ಮಾಡಿದರೆ ಅದು ಜಾತಿ ಧರ್ಮ ಅಂತ ನೋಡದೆ ನಾವು ವಿರೋಧವನ್ನು ಮಾಡಿದ್ರೆ ನಾವು ಸಕ್ಸಸ್ ಆಗ್ತೇವೆ ಖಾಲಿ ನೇಮಕೆ ವಾಸೆ ಅಲ್ಲ ನಾವು ಅವರು ಒಂದು ಮಾತಾಡಿ ಹೇಳಿದರು ಈಗ ಅಶೋಕ್ ಅವರು ಕೊರಗಜ್ಜ ದೈವದ ಬಗ್ಗೆ ನಾವು ಇವತ್ತು ಹರಕೆ ಮಾಡ್ತೇವೆ ನಾವು ಪೂಜೆ ಮಾಡ್ತೇವೆ ಕರೆಕ್ಟ್ ಅದೇ ಅದೇ ಅದ ಅದರ ಧರ್ಮದ ಒಂದು ಬೆಳವಣಿಗೆ ಕೂಡ ನಾವು ಸ್ವಲ್ಪ ಪಾಲನ ಪಡೆಯಬೇಕು ಯಾಕಂದ್ರೆ ಅವರು ಎಷ್ಟೇ ಜನರು ಈಗ ಕಷ್ಟದಲ್ಲಿದ್ದಾರೆ ಎಲ್ಲಿ ಎಷ್ಟೇ ಜನರು ಕಾಡಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರನ್ನು ಒಕ್ಕಲಬ್ಬಿಸುವಂಥ ಪ್ರಕರಣಗಳನ್ನ ನಡೀತವೆ ಆ ಸಂದರ್ಭದಲ್ಲಿ ನಮ್ಮ ಅವರು ಅದನ್ನು ಇದು ಮಾಡಬೇಕು ಯಾವುದು ಅದನ್ನು ವಿರೋಧಿಸಬೇಕು ಅದನ್ನು ಈಗಂದ್ರೆ ಅದನ್ನು ಎದುರಿಸುವಂಥ ವ್ಯಕ್ತಿಗಳು ಕಮ್ಮಿ ಯಾಕೆಂದರೆ ನಾನು ಮಾತಾಡಿ ನಾನು ಹಾಳಾಗ್ತೇನೆ ಈಗ ಕೆಲವು ಎಜಸ್ಟಿಂಗ್ ಪಾಲಿಟಿಕ್ಸ್ ಅಂದರೆ ನಾನು ಏನಾದರೂ ಮಾತಾಡಿದರೆ ನಾನು ಇದ್ರೆ ಹಾಳಾಗ್ತೇನೆ ಅದ ನಾನು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ರೆ ನಾನೇನು ಸಣ್ಣವನ್ನ ಅಂತ ಒಂದು ಭಾವನೆಯಿಂದಾಗಿ ಇಂತೆಲ್ಲ ಸಮಸ್ಯೆ ಹುಟ್ಟಿಕೊಳ್ತದೆ ಹೌದು ಅಶೋಕ್ ಕುಂಚಾಡಿ ಅವರೇ ನಾವು ಕೇವಲ ದೈವದ ಬಗ್ಗೆ ಮಾತಾಡುವಂಥದ್ದಲ್ಲ ನಮ್ಮ ದೇಶ ಅನ್ನುವಂತಹ ಭಕ್ತಿ ಎಲ್ರಿಗೂ ಕೂಡ ಇರಬೇಕಾಗುತ್ತೆ ನಾವೆಲ್ಲ ಒಂದೇ ಅನ್ನುವಂಥ ಭಾವನೆ ಇರಬೇಕಾಗುತ್ತೆ ಆದರೂ ಕೂಡ ನಾವು ಸಾಕಷ್ಟು ಬಾರಿಗೆ ಗಮನಿಸ್ತೀವಿ ನಮ್ಮ ಒಂದು ಧ್ವಜಕ್ಕೆ ಅವಮಾನ ಆಗಿರುವಂತಹ ಘಟನೆಗಳು ಎಷ್ಟೋ ಕೂಡ ನಡೆದು ಹೋಯಿತು ಆದರೂ ಕೂಡ ಒಂದು ದೇಶದ ಬಗ್ಗೆ ಭಕ್ತಿ ಇರುವಂತಹ ಸಂದರ್ಭದಲ್ಲಿ ಈ ರೀತಿ ಘಟನೆಗಳಾದರೆ ಇದಕ್ಕೊಂದು ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಆಗುದಿಲ್ವಾ ಅಂತ ಇವತ್ತು ದೇಶಭಕ್ತಿ ಅಂತ ಹೇಳಿದರೆ ಒಂದು ಭೂಪಟದ ಫೋಟೋ ಉಂಟಲ್ಲ ಭಾರತದ್ದು ಇದು ಭಾರತದ ಭೂಪಟದ ಫೋಟೋವನ್ನು ಇಟ್ಟುಕೊಂಡು ನಾವು ದೇಶಭಕ್ತರು ಅಥವಾ ಟಿ ವಿಯಲ್ಲಿ ಈ ಥರ ನಾವು ಕೂತ್ಕೊಂಡು ನಾವು ದೇಶಭಕ್ತರು ಅಥವಾ ಹೊರಗಡೆ ಫ್ಲೆಕ್ಸಿ ಬ್ಯಾನರ್ಗಳನ್ನ ಹಾಕ್ಕೊಂಡು ನಾವು ದೇಶಭಕ್ತರು ಅಂತ ಹೇಳಿಕೊಟ್ಟರೆ ದೇಶಭಕ್ತರು ಆಗುವುದಿಲ್ಲ ದೇಶಭಕ್ತಿ ಅಂತ ಹೇಳಿದರೆ ಅದು ನಮ್ಮ ಬ್ಲಡ್ಡಲ್ಲೇ ಬರಬೇಕು ನಮ್ಮ ಆಚಾರ ವಿಚಾರ ನಡೆ ನುಡಿ ನಮ್ಮ ಕಾರ್ಯಗಳಲ್ಲಿ ಎಲ್ಲದಲ್ಲೂ ಕೂಡ ಆ ದೇಶಭಕ್ತಿಯ ಎಲ್ಲ ವಿಚಾರ ಕೂಡ ಬಂದಾಗ ಮಾತ್ರ ನಾವು ದೇಶಭಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಏನಾಗ್ತದೆ ಅಂದರೆ ದೇಶಭಕ್ತಿಯ ಹೆಸರಿನಲ್ಲಿ ಒಂದಷ್ಟು ಪಾಲಿಟಿಕ್ಸ್ ಆಗುವಂಥದ್ದು ನಾವು ನೋಡ್ತಾ ಇದ್ದೇವೆ ಅದು ನಿಲ್ಲಲೇಬೇಕು ಅದು ನಿಲ್ಲಲೇಬೇಕು ಆ ವ್ಯಕ್ತಿಗಳು ಒಂದು ಮನನ ಮಾಡಬೇಕು ಏನಂತ ಹೇಳಿದರೆ ದೇಶಭಕ್ತಿ ಅಂತ ಹೇಳಿದರೆ ನಾವು ನೋಡಿ ಇಲ್ಲಿ ಗಡಿಯಲ್ಲಿ ಪಾಪ ಸೈನಿಕರು ರಾತ್ರಿ ಹಗಲು ಕಣ್ಣಿಗೆ ಎಣ್ಣೆಯನ್ನು ಬಿಟ್ಟು ಅಲ್ಲಿ ದೇಶವನ್ನು ಕಾಯ್ತಾ ಇದ್ದಾರೆ ಇಲ್ಲಿ ರೈತ ಪಾಪ ರೈತ ಬೆಳಿಗ್ಗೆಯಿಂದ ಬೆಳಿಗ್ಗೆ ಎದ್ದು ಏಳು ಎಂಟು ಗಂಟೆಗೆ ಗದ್ದೆ ಹೊಲಗಳಿಗೆ ಹೋಗಿ ಬೆಳೆಯನ್ನು ಉತ್ತವ ಅಲ್ಲಿ ಇದು ಮಾಡ್ತಾ ಇದ್ದೇನೆ ಸಾಯಂಕಾಲವರೆಗೆ ಹೀಗಾಗಿ ಈ ಇಬ್ಬರು ಈ ಇಬ್ಬರು ಕೂಡ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದೇನೆ ನಾನು ಈ ಇಬ್ಬರು ಕೂಡ ಅವರು ಒಂದು ದಿವಸದ ಕೆಲಸವನ್ನು ನಿಲ್ಲಿಸಿದರೆ ಇಡೀ ದೇಶ ನಾವು ಖಂಡಿತ ಕೂಡ ಅನಾಹುತಕ್ಕೆ ಒಳಗಾಗ್ತೇವೆ ನಾವು ಎಲ್ಲರೂ ಕೂಡ ಈ ಥರ ಇರುವಂಥ ಸನ್ನಿವೇಶಗಳಲ್ಲಿ ಅವರಿಂದ ದೇಶಭಕ್ತಿಯನ್ನು ನಾವು ಕಳೀಬೇಕು ಇಬ್ಬರಿಂದ ಕೂಡ ಅವರು ನಿಜವೂ ಕೂಡ ದೇಶಭಕ್ತರು ರೈತರು ಮತ್ತು ಈ ದೇಶದ ಸೈನಿಕರು ಹಾಗಾಗಿ ಇಲ್ಲಿ ಏನಾಗ್ತಾಯಿದ್ದರೆ ದಂಭಾಚಾರ ಮಾಡುವಂಥದ್ದು ಒಂದು ಪೊಳ್ಳು ದೇಶಭಕ್ತಿಯನ್ನು ಪ್ರದರ್ಶನ ಮಾಡುವಂಥ ಆಗ್ತದೆ ಏನಂತ ಹೇಳಿದರೆ ದೇಶಭಕ್ತಿ ಮತ್ತು ಈಗ ರಾಷ್ಟ್ರ ಧ್ವಜದ ಬಗ್ಗೆ ಹೇಳಿದರೆ ನೀವು ನಿಜವಾಗ್ಲೂ ಕೂಡ ರಾಷ್ಟ್ರ ಧ್ವಜದ ಬಗ್ಗೆ ನಾವೆಲ್ಲರೂ ಕೂಡ ಗೌರವ ಕೊಡುವಂಥ ಭಾಳಷ್ಟು ಅಗತ್ಯ ಇದೆ ಮತ್ತು ನಮ್ಮ ಕರ್ತವ್ಯ ಕೂಡ ನಮ್ಮೆಲ್ಲರೂ ಕೂಡ ಆದರೆ ಇಲ್ಲಿ ಏನಾಗ್ತಾಯಿದ್ದರೆ ದೇಶ ತಿ ಮತ್ತು ರಾಷ್ಟ್ರ ಅಂತ ಹೇಳುವಾಗ ಒಂದು ಧರ್ಮವನ್ನು ತರುವಂತ ಒಂದು ಕೆಲಸ ಅಲ್ಲಿ ಆಗ್ತಾ ಇದೆ ನೋಡಿ ಒಂದು ಸಂಘಟನೆಯವರು ಅಥವಾ ಒಂದು ಪಕ್ಷದವರು ಒಂದು ಅಧಿಕಾರದಲ್ಲಿರುವವರು ಏನು ಮಾಡಿದ್ರು ಕೂಡ ಅದು ಎಲ್ಲವೂ ಕೂಡ ಸರಿ ಒಂದು ಅನ್ಯ ಕೋಮಿನವರು ಮಾಡಿದಾಗ ಮುಸಲ್ಮಾನರು ಕ್ರೈಸ್ತರು ಮಾಡಿದಾಗ ಅವ್ರು ದೊಡ್ಡ ಒಂದು ಅದಕ್ಕೆ ಒಂದು ಕಲ್ಲರ್ ಕೊಟ್ಟು ಇದು ಮುಸಲ್ಮಾನವರು ಮಾಡಿದ್ದು ಇದು ಕ್ರೈಸ್ತರು ಮಾಡಿದ್ದು ಹಾಗಾಗಿ ಅವರು ದೇಶ ದ್ರೋಹಿಗಳು ನಾವೆಲ್ಲರೂ ಕೂಡ ಅಪ್ಪಟ ದೇಶ ಪ್ರೇಮಿಗಳಂತಕ್ಕಂಥ ಒಂದು ಈ ರೀತಿಯಾದಂಥ ಒಂದು ಬೇರೆ ಬೇರೆ ವಿಚಾರ ಇಟ್ಟುಕೊಂಡು ನಮ್ಮ ಮಧ್ಯೆ ಕೋಮು ಸಂಘರ್ಷಗಳನ್ನ ಏರ್ಪಾಡು ಮಾಡುವಂಥ ಒಂದು ಕೆಲಸ ಇಲ್ಲಿ ಆಗ್ತಾ ಇದೆ ಭಾಳಷ್ಟು ಹಾಗಾಗಿ ಲಾಸ್ಟ್ ನಾನು ವಾಟ್ಸಪ್ಪಲ್ಲಿ ನೋಡಿದ್ದೇನೆ ಪ್ರಧಾನಮಂತ್ರಿಯವರೇ ಶೂ ಹಾಕೊಂಡು ಫ್ಲಾಗ್ ಹೋಸ್ಟ್ ಮಾಡಿದ್ದಾರೆ ಒಂದು ಈ ದೇಶದ ರಾಷ್ಟ್ರ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರುವಂತಹ ಅಮಿತ್ ಶಾರವರು ಕೂಡ ಹಾಗೆ ರಾಜನಾಥ್ ಸಿಂಗ್ರವರು ಕೂಡ ಹಾಗೆ ಶೂ ಹಾಕೊಂಡು ಬ್ಲಾಗ್ ವೇಸ್ಟಿಂಗ್ ಮಾಡ್ತಾರೆ ಅದರ ಬಗ್ಗೆ ಯಾರು ಕೂಡ ಯಾವ ಸಂಘಟನೆ ಕೂಡ ಮಾತಿರ್ತಾ ಇಲ್ಲ ಅದು ವಿರೋಧ ಅಂತ ಹೇಳಲಿಕ್ಕೆ ಯಾರು ಕೂಡ ಮುಂದೆ ಬರುವುದಿಲ್ಲ ಆದರೆ ಅದು ಬೇರೆ ಅನ್ಯ ಕೋಮಿನವರು ಮಾಡಿದಾಗ ಇದು ದೇಶದ್ರೋಹ ಅದು ದೇಶ ಪ್ರೇಮ ಅಂತಕ್ಕಂಥ ಬಾವುಟದಲ್ಲೇ ಒಂದು ಎರಡು ಡಿವೈಡ್ ಮಾಡ್ತಾ ಇದ್ದಾರೆ ಇದು ದೇಶ ಪ್ರೇಮಿಗಳು ಮಾಡಿರುವಂಥದ್ದು ಇದು ದೇಶದ್ರೋಹಿಗಳು ಮಾಡಿರುವಂಥದ್ದು ಈ ರೀತಿ ಕಲ್ಲರ್ ಕೊಡೋದು ಇದ್ದು ನಿಲ್ಲಿಸಬೇಕು ಈ ಮನಸ್ಥಿತಿ ಬದಲಾಗಬೇಕು ಮತ್ತೆ ಅಂಥವ್ರಿಗೆ ಕೂಡ ನೋಡಿ ರಾಷ್ಟ್ರ ಅಂತ ಹೇಳಿದ್ರೆ ಈ ದೇವರಿಗೆ ಸಮಾನ ದೇವರಿಗೆ ಸಮಾನ ರಾಷ್ಟ್ರ ಅಂದರೆ ಭಾರತ ಮಾತೆಗೆ ಸಮಾನ ಆ ಭಾರತ ಮಾತೆಗೆ ಗೌರವ ಕೊಡುವಾಗ ನಾವೆಲ್ಲರೂ ಕೂಡ ಯಾರು ನಾಸ್ತಿಕರಾಗಲಿ ಆಸ್ತಿಕರಾಗಲಿ ಎಲ್ಲರೂ ಕೂಡ ನಾವು ಒಂದು ಗಲ್ಲಿಗೆ ನಾವು ಚಪ್ಪಲಿಯನ್ನು ಹೊರಗಿಟ್ಟು ಶಿವವನ್ನು ಹೊರಗಿಟ್ಟು ನಾವು ಹೋಗಿ ಧ್ವಜವಂದನೆ ಮಾಡ್ತೇವೆ ಆ ಕಾಲಕ್ಕೆ ಎಲ್ಲರೂ ಅದು ಮಾಡುವಂಥದ್ದು ಹಾಗಾದರೆ ಇಂಥವರಿಗೆ ಇದು ಅನ್ವಯಿಸೋದಿಲ್ವಾ ಹಾಗಾಗಿ ಹಾಗಾಗಿ ಇದು ನಿಲ್ಲಲೇಬೇಕು ಮತ್ತು ನಾನು ಆಗಲೇ ಹೇಳಿದಾಗೆ ದೇಶಭಕ್ತಿ ಅಂತ ಹೇಳಿದರೆ ಇದು ಕೇವಲ ಪ್ರದರ್ಶನಕ್ಕೆ ಪ್ರದರ್ಶನಕ್ಕಿಡುವಂಥ ವಸ್ತಲ್ಲ ಅದು ನಮ್ಮ ನಮ್ಮ ವೈಯಕ್ತಿಕ ಜೀವನದಲ್ಲಿ ಆಚಾರ ವಿಚಾರಗಳಲ್ಲಿ ಅದು ಬರಲೇಬೇಕು ಆ ರೀತಿ ದೇಶ ಆದರೆ ಖಂಡಿತ ಕೂಡ ಒಳ್ಳೇದಂತ ನಾನು ಹೇಳಿಕೆ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡುವ ಸಣ್ಣ ಬ್ರೇಕ್ ಎಸ್ ವೀಕ್ಷಕರ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ ಎಸ್ ಈಗಾಗ್ಲೇ ಗಮನಿಸ್ತಾ ಇರಬಹುದು ಸಾಮಾಜಿಕ ಜಾಲತಾಣದಲ್ಲಿ ಸ್ವಾಮಿ ಕೊರಗಜ್ಜನ ಬಗ್ಗೆ ಸಾಕಷ್ಟು ನಿಂದನೆಗಳು ವ್ಯಕ್ತ ಆಗಿರುವಂತದ್ದು ಆ ನಿಟ್ಟಿನಲ್ಲಿ ಇದೀಗ ಸಾಕಷ್ಟು ರೀತಿಯಲ್ಲಿ ಒಂದು ಚರ್ಚೆಗೆ ಗ್ರಾಸ್ ಆಗಿದೆ ಹಿಂದೆ ನೋಡಿದಾಗ ಸಾಕಷ್ಟು ರೀತಿಯಲ್ಲಿ ಕೂಡ ಇಂತಹ ಘಟನೆಗಳು ನಡೆಯಿತು ಆದ್ರೂ ಕೂಡ ಬಗ್ಗೆ ಒಂದು ಕ್ರಮ ತೆಗೆದುಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ಒಂದು ದುರಂತ ಅಂತಾನೆ ಹೇಳ್ಬಹುದು ಎಸ್ ಹಾಗೆ ಯೋಗಿ ಶೆಟ್ಟಿಜಿ ಅವರ ಈಗಾಗಲೇ ದೇವರ ಹೆಸರನ್ನ ಇಟ್ಟುಕೊಂಡು ಈ ರೀತಿ ಅಪಪ್ರಚಾರ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಲಾಭ ಆಗುತ್ತೆ ಅಂತ ಅಥವಾ ಇದು ಯಾರಿಗೆ ಲಾಭ ಆಗುತ್ತೆ ಅಂತ ಈ ರೀತಿ ಒಬ್ಬ ಇದರಿಂದ ಲಾಭ ಅಂತಲ್ಲ ಇದರಲ್ಲಿ ನಷ್ಟವೇ ಜಾಸ್ತಿ ಒಬ್ಬ ವ್ಯಕ್ತಿ ವಿಘ್ನ ಸಂತೋಷಿ ತನ್ನ ಅವನಿಗೆ ಒಳ್ಳೇದು ಬಯಸುವುದಿಲ್ಲ ಅವನಿಗೆ ಕೆಟ್ಟದಾಗದ್ರಲ್ಲಿ ಅದು ಖುಷಿ ಯಾಕಂದ್ರೆ ದೂರದಲ್ಲಿ ಏನ ಒಂದು ಅಹ್ ಕ್ರಿಯೇಟ್ ಮಾಡ್ಕೊಂಡು ಅದ ಸಂತೋಷ ಮಾಡೋದು ನೋಡಿ ಇದು ವ್ಯಕ್ತಿ ಒಂದು ವ್ಯಕ್ತಿಯಿಂದಾಗಿ ಅವನ ಒಂದು ಆ ಮಾನಸಿಕ ಒಂದು ಇದರಿಂದಾಗಿ ಇವತ್ತು ಎಷ್ಟು ಜನರು ಅದರ ಬಗ್ಗೆ ಅದರ ಬಗ್ಗೆ ಮಾತಾಡುವ ರೀತಿ ಆಯಿತು ಎಷ್ಟು ಜನ ಅದರ ಬಗ್ಗೆ ಚಿಂತೆ ಮಾಡುವ ಎಷ್ಟು ಜನ ಅದರ ಬಗ್ಗೆ ತನ್ನ ಟೈಮ್ ಅನ್ನು ಸ್ಪೆಂಡ್ ಮಾಡುವ ಪರಿಸ್ಥಿತಿ ಬಂತು ಕೇವಲ ಒಂದು ಅವನ ಬರಹ ಆ ಬರಹದಿಂದಾಗಿ ಎಷ್ಟು ಜನರು ಅದಕ್ಕೋಸ್ಕರ ಈಗ ತನ್ನ ತನ್ನ ಟೈಮ್ ಅನ್ನು ಅದು ಬಳಸ್ಕೊಳ್ತಾರೆ ಹಲವಾರು ಇದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡ್ಲಿ ಹೋಗ್ತಾರೆ ಹಲವಾರು ಜನ ಕಂಪ್ಲೇಂಟ್ ಕೊಡ್ತಾರೆ ಒಬ್ಬ ವ್ಯಕ್ತಿಯಿಂದಾಗಿ ಎಷ್ಟು ಜನರಿಗೆ ತನ್ನ ಅಶಾಂತಿಯ ಉಂಟಾಯಿತು ಅದೇ ರೀತಿಯಲ್ಲಿ ಜಾತಿ ಜಾತಿ ಒಂದು ಬೇಸರ ಉಂಟಾಗಲಿ ಸ್ಟಾರ್ಟ್ ಆಯಿತು ಈಗ ಮೊನ್ನೆ ದೇವಿ ವೈದ್ಯತೆ ಬಗ್ಗೆ ಅದೊಂದು ಅವಮಾನ ಆಯಿತು ಯಾಕಂದ್ರೆ ಆ ಬಗ್ಗೆ ಇಮಿಡಿಯೆಟ್ ಕೆಲವರು ಹೋಗಿ ಆದರೆ ಕೆಲವು ಜನರು ಹೋಗಿ ಅವರನ್ನು ಮರುದಿನ ಹೋಗಿ ಅಲ್ಲಿ ಅಲ್ಲಿ ಶುದ್ಧೀಕರಣ ಮಾಡುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದು ಆರೋಪಿಯನ್ನು ಬಂಧಿಸಿದ್ರು ಇವತ್ತು ಅದೇ ಈ ಒಂದು ಕೊರಗಜ್ಜನ ವಿಷಯ ಬಂದಾಗ ಸಹ ಇದರಲ್ಲಿ ಕೂಡ ಆ ಸಂದರ್ಭದಲ್ಲಿ ಇದೀಗ ನಾವು ಪ್ರೊಟೆಸ್ಟ್ ಕೂಡ ನಡೀತು ನಂತರ ಆರೋಪಿಯನ್ನು ಕೂಡ ಬಂಧನ ಆಯ್ತು ಆದ್ರೆ ಈ ಸಂದರ್ಭದಲ್ಲಿ ಅಥವಾ ಇಂತಹ ಘಟನೆಗಳು ಇದೀಗ ಸಾಕಷ್ಟು ಅಥವಾ ಕಳೆದ ಎರಡು ದಿನಗಳ ಹಿಂದೆಯಿಂದ ಇಲ್ಲಿ ಆಗಿರುವಂತದ್ದು ಸ್ವಾಮಿ ಕೋರಗಜನ ವಿಷಯದಲ್ಲಿ ಆದ್ರೂ ಕೂಡ ಇನ್ನು ಅದ್ರ ಬಗ್ಗೆ ಹೋರಾಟ ಮಾಡುವಂತ ಪ್ರಯತ್ನ ಆಗ್ತಾ ಇಲ್ಲ ಒಂದು ಖಂಡನ ಅನ್ನುವಂಥದ್ದು ಕೂಡ ಪತ್ರಿಕೆಯಲ್ಲಿ ಬಂದಿಲ್ಲ ಕೊರಗಜನ ವಿಷಯಕ್ಕೆ ಬಂದಾಗ ನೋಡಿ ಅಲ್ಲಿ ನೋಡಿ ದೈವದತೆಗೆ ಅವ ಅವಹೇಳನ ಮಾಡಿರುವಂಥದ್ದು ನಾನು ಅದನ್ನು ಸಮರ್ಥನೆ ಮಾಡ್ತೇ ಇಲ್ಲ ಅದು ವಿರೋಧವೇ ಖಂಡಿತ ವಿರೋಧ ಮಾಡ್ತೇನೆ ಯಾಕಂತೇಳಿ ಯಾವುದೇ ಒಂದು ಧಾರ್ಮಿಕ ನಂಬಿಕೆಗಳಿಗೆ ಅಪಚಾರ ಮಾಡುವಂಥ ವ್ಯಕ್ತಿ ಯಾರೇ ಇರಲಿ ಅದನ್ನು ನಾವು ಖಂಡಿತವಾಗಿ ಕಡಾಖಂಡಿತವಾಗಿ ಖಂಡಿಸ್ತೇವೆ ನಾವು ಖಂಡಿಸ್ತೇವೆ ಪ್ರತಿಭಟನೆ ಮಾಡೋದಾದ್ರೆ ನಾವು ಕೂಡ ಕೈ ಜೋಡಿಸ್ತೇವೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಆದರೆ ಈ ವಿಚಾರಕ್ಕೆ ಕೊರಗಜ್ಜರ ಪ್ರಶ್ನೆ ಬರುವಾಗ ಯಾರು ಕೂಡ ಅದಕ್ಕೆ ಧ್ವನಿ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಕೂಡ ವರ್ಗೀಕರಣ ಜಾತಿ ವರ್ಗೀಕರಣ ಅದು ಕೀಳು ಜಾತಿಯವರದು ಅಲ್ಲ ಹಾಗಾಗಿ ಅವರ ಬಗ್ಗೆ ಮಾತನಾಡಿದ್ರೆ ಕಟ್ಕೊಳ್ತೇವ ಹಾ ಸಂಪ್ರದಾಯವಾದಿಗಳಿಗೆ ಕೆಲವರು ಇರ್ತಾರಲ್ಲ ಹಾಗಾಗಿ ಈ ತರ ಲೆಕ್ಕಾಚಾರದಲ್ಲಿ ಅಥವಾ ನಮ್ದು ಓಟ್ ಹೋಗ್ತದ ಏನಾದ್ರು ಆ ರೀತಿಯ ಒಂದು ಲೆಕ್ಕಾಚಾರದಲ್ಲಿ ಕೆಲವರು ಇರ್ತಾರೆ ಆಗ್ಲೇ ಹೇಳಿದ್ರೆ ನೀವು ಈ ರೀತಿ ರಾಜಕೀಯ ಚುನಾವಣೆಯಲ್ಲಿ ಬಂದಾಗ ಈ ತರ ಮಾಡ್ತಾ ಇದ್ದಾರೆ ಅಂತ ಕಂಡು ಅದು ಕೂಡ ಲೆಕ್ಕಾಚಾರ ಇದರಲ್ಲಿ ಅಡ್ಕೊಂಡಿದೆ ಹಾಗಾಗಿ ಈ ತರ ವಿಚಾರ ಬರುವಾಗ ಇವರ ವಿರೋಧ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಹೌದು ನಾನು ಹೇಳುದು ನೋಡಿ ಅಲ್ಲಿ ಹೋಗಿ ದೈವಿಯ ಗುಡಿಗೆ ಹೋಗಿ ಎಲ್ಲ ಮೂರ್ತಿಗೆ ಹೋಗಿ ಶುದ್ಧೀಕರಣ ಚಳುವಳಿಯಲ್ಲಿ ಅಟ್ ಲೀಸ್ಟ್ ಒಂದು ಹೋಗಿ ಏನಾದರೂ ದೈವದ ಒಂದು ಗುಡಿ ಇದೆ ಗುಡಿ ಇದೆ ಕಟ್ಟೆ ಇದೆ ಅಥವಾ ಸಾನ್ನಿಧ್ಯ ಇದೆ ಹೋಗಿ ಒಂದು ಪ್ರಾರ್ಥನಾ ಕಾರ್ಯಕ್ರಮ ಮಾಡ್ಬೋದಲ್ಲ ಯಾರಿಗಾದ್ರೂ ಮಾಡಬಹುದಲ್ಲ ಅಂತ ಮನಸ್ಥಿತಿ ಇರುವವರಿಗೆ ಹಾಗಾದ್ರೆ ಹಾಗಾದ್ರೆ ಈ ವಿಚಾರ ದೈವತಿ ವಿಚಾರ ಅದು ನಮ್ಗೆ ಬಿಟ್ಟಂತದ್ದು ಕೊರಗ ಸಮುದಾಯದ ಇದು ಸಮುದಾಯಕ್ಕೆ ಅನ್ಯಾಯ ಆದಾಗ ಅದು ಕೊರಗ ಜನಾಂಗಕ್ಕೆ ಬಿಟ್ಟದ್ದು ಅವ್ರು ಮಾಡ್ಕೊಳ್ಳಿ ಅಂತಕ್ಕಂಥ ಈ ಮನಸ್ಸಿದೆಯಲ್ಲ ಇದು ಬದಲಾಗಬೇಕು ಅವರು ಕೂಡ ಒಂದು ರೀತಿಯ ಮನಸ್ಸು ಬದಲಿಸಿ ಇದಕ್ಕೆ ಬೆಂಬಲ ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು ಹಾಗಾಗಿ ನಾನು ಅದು ಹೇಳುವಂತದ್ದು ಇನ್ನೊಂದ್ ಏನಂತ ಹೇಳಿದ್ರೆ ಧರ್ಮವನ್ನು ಏನು ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅಂತ ಇಲ್ಲ ಯಾವುದು ಇದೀಗ ಧರ್ಮವನ್ನ ಟಾರ್ಗೆಟ್ ಮಾಡ್ತಾ ಮಾಡ್ತಿದಾರಾ ಅಂತ ಹಾಗಾದ್ರೆ ನೋಡಿ ನಾನು ಇದು ನಮ್ಮ ತುಳುನಾಡಿನ ಆಚಾರ ವಿಚಾರಗಳನ್ನು ಇಲ್ಲಿಯ ದೈವಾರಧನೆಗಳನ್ನು ಹೆಚ್ಚಾಗಿ ಅವರು ಇದು ಮಾಡ್ತಾರೆ ಡೌನ್ ಮಾಡ್ತಾ ಇದ್ದಾರೆ ಅದೇ ಇದು ದೇವರ ಪ್ರಶ್ನೆ ಅಂತ ಹೇಳೋದಿಲ್ಲ ಇದರ ಬಗ್ಗೆ ತುಂಬ ಯಾಕೆಂದ್ರೆ ನಾವು ಲಾಸ್ಟ್ ಟೈಮ್ ಶಿವಲಿಂಗದ ವಿಷಯದಲ್ಲಿ ಒಂದು ಕಾಲಲ್ಲಿ ಇರುವಂಥ ಒಂದು ಫೋಟೋ ಹಾಕಿದ ಸಂದರ್ಭದಲ್ಲಿ ಹಲವಾರು ಜನ ಆಕ್ರೋಶ ಪಡಿದ್ದಾರೆ ಯಾಕೆಂದರೆ ಇದು ಬರೀ ಬರ್ತೊಂಡು ಈಗ ಇವತ್ತು ಇಲ್ಲಿ ಇತ್ತೀಚೆಗೆ ಆಗುವಂಥ ಪ್ರಕರಣ ನೋಡಿದರೆ ಇದು ನಮಗೆ ನಮ್ಮ ತುಳುನಾಡಿನ ಸಂಸ್ಕೃತಿಗಳನ್ನು ತುಳುನಾಡಿನ ದೈವ ಆಗಿರ್ಬೋದು ತುಳುನಾಡಿನ ಯಾವುದೇ ಆಗಿರ್ಬೋದು ಅದನ್ನು ಒಂದು ಅಂದರೆ ಒಂದು ಅವಯಣನ ಮಾಡುವುದರಲ್ಲಿ ಸಂತೋಷ ಪಡ್ತಾರೆ ಯಾಕಂದರೆ ಅವರಲ್ಲಿ ಆ ಒಂದು ಅಷ್ಟೇ ಅವರು ಸ್ಟೇಟ್ಮೆಂಟಲ್ಲಿ ಕೊಡ್ತಾರೆ ಆ ದೈವ ಇದು ಮದ್ಯಗಳನ್ನು ಕುಡಿತದೆ ಆ ದೈವ ಇಂಥವರ ಅವರ ಇದು ಅಂದರೆ ವೆಜ್ ಆ ರೀತಿಯಲ್ಲಿ ಅದು ತಿನ್ನುವಂಥದ್ದು ಅದೆಲ್ಲ ಎಂಥ ಆ ಅಂದರೆ ನಮ್ಮ ಒಂದು ಇಲ್ಲಿಯ ಆಚಾರವನ್ನೇ ಅದರನ್ನು ಅವಹೇಳನ ಮಾಡಿದ್ದಾರೆ ಯಾಕೆಂದರೆ ದೈವಾರಾಧನೆಯಲ್ಲಿ ಎರಡು ವಿಧ ಉಂಟು ಅದೇ ರೀತಿಯಲ್ಲಿ ನಮ್ಮ ಇವನು ದೇವರ ದೇವತಾರದಲ್ಲಿ ಎರಡು ವಿಧ ಉಂಟು ಹಸುರಕ್ಕೆ ಮತ್ತೆ ದೇವಕ್ರಿಯೆ ಅಂತ ದೈವಕ್ರಿಯೆ ಅದರಿಂದಾಗಿ ಕ್ರಿಯೆ ಅಂದರೆ ಅದು ಅದು ಕಾಳಿ ಆಗಿರ್ಬೋದು ಅಥವಾ ರಕ್ತೇಶ್ವರಿ ರೀತಿಯಲ್ಲಿ ಇದೇ ರೀತಿಯಲ್ಲಿ ನಮ್ಮ ದೈವಗಳಲ್ಲಿ ಸಾಗಿ ಕೊರಗಜ್ಜ ಆಗಿರ್ಬೋದು ಅಥವಾ ಕೆಲವು ದೈವಗಳು ಗುಲಿಗಾಗಿರ್ಬೋದು ಅದೆಲ್ಲ ಆ ರೀತಿಯಲ್ಲಿ ಅದರಿಂದಾಗಿ ಎರಡು ರೀತಿಯದಿದೆ ಅಂದರೆ ಇದು ಮಾಡೋದು ಮೈಸಂದಾಯ ಬೇರೆ ಬೇರೆ ಅದರಿಂದಾಗಿ ಆ ರೀ ಅದರ ಬಗ್ಗೆ ಯಾರು ವಿಚಾರ ಗೊತ್ತಿಲ್ಲ ಯಾವುದು ನಮ್ಮ ತುಳುನಾಡಿನ ಸಂಸ್ಕೃತಿ ಯಾವುದು ತುಳುನಾಡಿನ ದೈವಾರಾಧನೆ ಯಾವುದು ತುಳುನಾಡಿನ ಆಚಾರ ವಿಚಾರ ಯಾವುದು ತುಳುನಾಡು ಜಾತಿ ಸಿ ಜಾತಿ ಸಿ ಪದ್ಧತಿಗಳಾಗಿರ್ಬೋದು ತುಳುನಾಡಿನ ಯಾವುದೇ ಒಂದು ಗೊತ್ತಿಲ್ಲದ ವ್ಯಕ್ತಿಗಳು ಎಲ್ಲಿಯ ಒಂದು ತನ್ನ ಮೊಬೈಲಲ್ಲಿ ಕೂತ್ಕೊಂಡು ಯಾವುದೋ ಒಂದು ಅವರು ಮನೆಯೊಳಗೆ ಅಥವಾ ತನ್ನ ಆಟದ ಸಾಮಾನ್ಯ ರೀತಿಯಲ್ಲಿ ಅವರ ಅವರ ಹೇಳಿಕೆಯನ್ನು ಕೊಡ್ತಾರೆ ಅದು ಎಷ್ಟು ಎಫೆಕ್ಟ್ ಬರ್ತದೆ ಅವರಿಗೆ ಗೊತ್ತಿರೋದಿಲ್ಲ ಅವರು ಯೋಚನೆ ಮಾಡಬೇಕು ನಾವು ಇನ್ನೊಂದು ಧರ್ಮದ ಬಗ್ಗೆ ಮಾತಾಡಬೇಕು ನನಗೆ ಗೊತ್ತಿರಬೇಕು ನಾನು ಒಂದು ನಾಳೆ ಮುಸ್ಲಿಂ ಬಗ್ಗೆ ಮಾತಾಡಬೇಕು ಮೊದಲು ನನಗೆ ಮುಸ್ಲಿಂ ಧರ್ಮದ ಬಗ್ಗೆ ನನಗೆ ಗೊತ್ತಿರಬೇಕು ಅದು ಧರ್ಮ ಎಂತ ಒಂದು ಬೇರೆ ಜಾತಿ ಆಗಿರ್ಬೋದು ಯಾವುದೇ ಜಾತಿಯ ಬಗ್ಗೆ ನಾನು ಬಗ್ಗೆ ಮಾತಾಡ್ಬೇಕಾದ್ರೆ ಬ್ರಾಹ್ಮಣ ಜಾತಿ ಬೇರೆ ಬೇರೆ ಅದರ ಬಗ್ಗೆ ನಾನು ಮಾತಾಡಬೇಕಾದ್ರೆ ಫಸ್ಟ್ ನನಗೆ ಗೊತ್ತಿರಬೇಕು ಅದರ ಬಗ್ಗೆ ನಾನು ಈಗ ಯಾವ ಬೇರೆ ಬಗ್ಗೆ ಈಗ ಸ್ಟೇಟ್ಮೆಂಟ್ ಕೊಡ್ತೇನೆ ನಂಗೆ ಎಷ್ಟು ಗೊತ್ತುಂಟು ಆ ಗೊತ್ತಿದ್ದಷ್ಟನ್ನು ಮಾತ್ರ ಹೇಳಬೇಕಲ್ಲದೆ ಗೊತ್ತಿಲ್ಲದ ರೀತಿಯಲ್ಲಿ ಏಕಾಏಕ ಒಂದು ಬಾಯಲ್ಲಿ ಬರ್ತದೆ ಅಥವಾ ಯಾವುದೇ ನನಗೆ ಮನಸ್ಸಲ್ಲಿ ಬರ್ತದೆ ಅನ್ಕೊಂಡು ಅದನ್ನು ಈ ರೀತಿಯಲ್ಲಿ ವ್ಯಕ್ತಪಡಿಸಿ ಪಡಿಸಬಾರ್ದು ನೋಡಿ ಆದ್ರೆ ಸಹ ಕೆಲವರು ಅದನ್ನು ತಪ್ಪಾದ ಮೇಲೆ ಅಟ್ಲೀಸ್ಟ್ ಅವರು ತಿದ್ದಕೊಳ್ಬೇಕು ಇಲ್ಲ ಅವ್ರು ತಿದ್ದಿಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಒಂದು ವೇಳೆ ತಪ್ಪಾದ ಮೇಲೆ ಅಟ್ಲೀಸ್ಟ್ ಅವರು ನನ್ನಿಂದ ತಪ್ಪಾಗಿದೆ ನನಗೆ ಗೊತ್ತಿಲ್ಲದೆ ಆಯಿತು ಅಂತ ಹೇಳ್ಕೊಂಡು ಅವರು ಕ್ಷಮೆ ಕೇಳಿದರೆ ಜನರು ಅದನ್ನು ಅದೇ ಎಸ್ಕಿಸ್ಕೊಳ್ಬೋದು ಇದು ತಪ್ಪಿನ ಮೇಲೆ ಇನ್ನೂ ಸಹ ನಾನು ಮಾಡ್ತೇನೆ ನಿಮಗೆ ಎಂತ ಮಾಡ್ಲಿಕ್ಕೆ ಆಗ್ತದೆ ನೀವೆಂತ ಮಾಡ್ತೀರಾ ನೀವೇ ನೀವು ಆ ರೀತಿಯಲ್ಲಿ ಒಂದು ಆ ರೀತಿಯಲ್ಲಿ ಯಾಕಂದ್ರೆ ಅವರು ಒಂದು ಒಂದು ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡುವಾಗ ಬೇಸರ ಆಗ್ತದೆ ಅವರು ಅಷ್ಟು ಒಂದು ಉದ್ದಕ್ಕೆ ಅದಕ್ಕೆ ತುಂಬ ಕಮೆಂಟ್ಸನ್ನು ಕೊಡ್ತಾರೆ ಓಕೆ ಹಾಗೆ ಚಾಡಿ ಅವರು ಈಗಾಗಲೇ ನಾವು ಗಮನಿಸ್ತೀವಿ ಹಿಂದೂ ದೇವರುಗಳಿಗೆ ಈ ರೀತಿ ಸಾಕಷ್ಟು ರೀತಿಯ ನಿಂದನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇನ್ನು ಹಿಂದೂ ದೇವತೆಗಳಿಂದ ಟಾರ್ಗೆಟ್ ಆಗ್ತಾ ಇದೆಯಾ ಅಂತ ಹಾಗಾದ್ರೆ ಟಾರ್ಗೆಟ್ ಅನ್ನುವಂತ ಪ್ರಶ್ನೆ ಬರುವುದಿಲ್ಲ ಇದು ಒಂದು ಅಸಮಾನವಾದಂಥ ವ್ಯವಸ್ಥೆ ಹಿಂದೂ ಧರ್ಮದ ಒಳಗಡೆ ಇರುವಂಥದ್ದು ಒಂದೊಂದು ಜಾತಿಗೆ ಒಂದೊಂದು ದೈವ ದೇವರುಗಳು ಇರುವಂತದ್ದು ಈ ರೀತಿ ಬೇರೆ ಬೇರೆ ವಿಭಿನ್ನ ಆಚರಣೆಗಳಿದ್ದಾವೆ ಈ ಧರ್ಮದಲ್ಲಿ ಹಾಗಾಗಿ ಟಾರ್ಗೆಟ್ ಅನ್ನುವಂಥದ್ದು ಪ್ರಶ್ನೆ ಕಾಣುವುದಿಲ್ಲ ಅದು ನಾನು ಆಗಲೇ ಹೇಳಿದಾಗಿಯೇ ಯಾವುದೋ ಒಬ್ಬ ವಿಕೃತ ಮನಸ್ಸಿನ ವ್ಯಕ್ತಿ ಈ ರೀತಿಯಾಗಿ ಸಾಮಾಜಿಕ ದಾಳತಾಣವನ್ನು ಅಥವಾ ಈಗ ಇವರು ಹೇಳಿದಾಗಿಯೇ ದುರ್ಬಳಕೆ ದುರ್ಬಳಕೆ ಮಾಡೋದು ಈಗ ವಿಚಾರ ಭೇದದಲ್ಲಿ ವ್ಯತ್ಯಾಸ ಇದೆ ವಿಚಾರ ಭೇದ ಎಲ್ಲರಿಗೂ ಕೂಡ ಇದೆ ವಿಚಾರ ಭೇದವನ್ನು ವ್ಯಕ್ತಪಡಿಸುವಾಗ ಆ ಧಾರ್ಮಿಕ ನಂಬಿಕೆಗಳಿಗೆ ಆಚರಣೆಗಳಿಗೆ ನಂಬಿಕೆಗಳಿಗೆ ಚ್ಯುತಿ ಬಾರದಾಗಿ ಅಭಿಪ್ರಾಯ ವ್ಯಕ್ತಪಡಿಸಬಹುದು ಅದು ಬಿಟ್ಟು ಇವರು ಏನು ಮಾಡ್ತಾರೆ ಒಂದು ಧಾರ್ಮಿಕ ನಂಬಿಕೆಗಳನ್ನ ನೇರವಾಗಿ ಅಟ್ಯಾಕ್ ಮಾಡುವಂಥ ಒಂದು ಮನಸ್ಸಿದೆ ಅಲ್ಲ ಅದು ಸರಿ ಮಾಡ್ಬೇಕು ಮತ್ತೆ ನಾನು ಹೇಳಿದಾಗೇನೆ ಈಗ ಈ ಹಾಕಿರುವಂತಹ ಹೆಣ್ಣು ಮಗಳು ಅಥವಾ ಬೇರೆ ಯಾರು ಇಲ್ಲಿ ಇವರೆಲ್ಲರೂ ಕೂಡ ಏನಂತ ಟೀನೇಜ್ನವರು ಎಲ್ಲರೂ ಕೂಡ ಇಳಿ ವಯಸ್ಸಿನವರು ಅವರಿಗೆ ಈ ಈ ಸಮಾಜ ಅದು ಈಗ ಹುಡುಗಿಯ ಹುಡುಗನ ಅಂತ ಗೊತ್ತಿಲ್ಲ ಈಗ ಅವರು ಆಂಜಲ್ ನಯನ ಪ್ರಜ್ವಲ್ ಅಂತ ಹಾಕಿದ್ದಾರೆ ಅದು ಒರಿಜಿನಲ್ ಹೆಸರು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಗೊತ್ತಿಲ್ಲ ಹಾಗೆ ಅಂತ ಅಂಥ ಕೆಲ ವ್ಯಕ್ತಿಗಳು ಕೂಡ ಎಲ್ಲ ಇಡೀ ವಯಸ್ಸಿನವರು ಕೂಡ ಅವರಿಗೆ ಅವರ ಎಜುಕೇಶನ್ ಟೈಮಲ್ಲೇ ಈ ರೀತಿಯಾಗಿ ಸಾಮಾಜಿಕ ಜ್ಞಾನದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಇದರಲ್ಲೇ ಹಾಗಾಗಿ ಅವರು ಸಂಘಟನೆ ಒಂದು ಅವರಿಗೆ ಪರಿಜ್ಞಾನ ಇರಲ್ಲ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಗೊತ್ತಿಲ್ಲ ದೇಶದ ಆಗುವಗಳ ಬಗ್ಗೆ ಗೊತ್ತಿಲ್ಲ ಯಾವುದೇ ವಿಚಾರವನ್ನು ತಿಳಿಯದೆ ನೇರವಾಗಿ ಈ ರೀತಿಯಾಗಿ ಬಳಕೆ ಪಡೆದ ಬಳಕೆ ಮಾಡುವಂಥದ್ದು ಅದು ತಪ್ಪು ಅವರು ವಿಚಾರವನ್ನು ತಿಳ್ಕೊಳ್ಬೇಕು ಆಮೇಲೆ ಅವ್ರು ಬೇಕಾದ್ರೆ ಕೆಲಸ ಮಾಡಲಿ ಒಂದು ಎರಡನೇದಾಗಿ ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಒಂದು ಈ ರೀತಿಯಾಗಿ ವಾ ವಾಟ್ಸಪ್ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಬರುವಂಥದ್ದು ಇನ್ನೊಂದು ಲಾಸ್ಟ್ ಟೈಮ್ ಒಂದು ಘಟನೆ ನಡೆದಿತ್ತು ಏಳುವರೆ ಕೊರಪೊಲ್ಲ ಅಂತ ಹೇಳಿ ಕೊರಗಜ್ಜ ಮತ್ತು ಏಳುವರೆ ಕೊರಪೊಲ್ ಅಂತ ಇದು ಇದರ ಬಗ್ಗೆ ಭಾಳಷ್ಟು ಚರ್ಚೆ ಆಯಿತು ವಿರೋಧ ಕೂಡ ಬಂತು ಇದು ಯಾರು ಪ್ರಜ್ಞಾವಂತರ ಮಾಡಿರುವಂಥ ತಪ್ಪು ಪ್ರಮಾದ ಅದರಲ್ಲೂ ಕೂಡ ಹಾಗೆ ಒಬ್ಬರು ಓರ್ವ ಸಮಾಜದ ಒಬ್ಬ ಧೂರಣ ಕೂಡ ಇದ್ದಾರೆ ಅಲ್ಲಿ ಅದರಲ್ಲಿ ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಅವರು ನಿಂತು ಈ ಏಳೂರು ಕೊರಪೊಳಿಗೆ ಒಂದು ಅಲ್ಲಿ ಕೋಲ ಅಂತ ಹೇಳಿ ಮಾಡಿರುವಂಥ ಒಂದು ಘಟನೆ ಬಹುಶಃ ಭಾಳ ನಿಮ್ಮ ವಾಹಿನಿಯಲ್ಲಿ ಕೂಡ ಅದು ಬಂದಿತ್ತು ಅವತ್ತು ಏನಂತ ಹೇಳಿದರೆ ಇದು ಕೂಡ ಒಂದು ಅವಮಾನ ಅಂದರೆ ಕೊರಗ ಜೇನಿಗೆ ಏಳು ಜನ ಪತ್ನಿಯರಿದ್ದರು ಅಂತಕ್ಕಂಥ ಒಂದು ಹೊಸದಾದಂಥ ಒಂದು ಕ್ರಿಯೇಟನ್ನು ಮಾಡಿ ಅದು ಕೂಡ ಒಂದು ಅವಮಾನ ಮಾಡಿರುವಂಥದ್ದು ನಿಜವಾಗ ಅದು ತಪ್ಪು ಕೂಡ ಅಂಥ ಒಂದು ಘಟನೆ ಆಗಬಾರ್ದು ಇದು ಏನಾಗ್ತದೆ ಅಂದರೆ ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ನಾವು ಟೀಕೆ ಮಾಡಲಿಕ್ಕೆ ಅಥವಾ ಇನ್ನೊಂದು ಅದರ ಕಮೆಂಟ್ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗೆ ಇದು ಇದು ಕೂಡ ತಪ್ಪು ಹಾಗಾಗಿ ಕೊರಗ ಸಮುದಾಯದಿಂದ ದೊಡ್ಡ ರೀತಿಯಾದಂಥ ವಿರೋಧವಂತು ಅಲ್ಲಿ ಇರೋದು ಇನ್ನೊಂದೇನಂತ ಹೇಳಿದರೆ ಪ್ರಜ್ಞಾವಂತ ನಾಗರಿಕೆ ಈ ಈ ಹಿಂದೂ ಧರ್ಮದ ಒಳಗಡೆ ಇರುವಂಥ ಪ್ರಜ್ಞಾವಂತ ನಾಗರಿಕರೇ ಏನು ಮಾಡ್ತಾರೆ ಅಜಲು ಪದ್ಧತಿ ಅನ್ನುವ ನಿಷೇಧಗೊಂಡಿದೆ ಈಗ ಗೊಂಡಿದೆ ಸರ್ಕಾರ ನಿಷೇಧ ಮಾಡಿ ಇದೆ ಆದೇಶ ಹೊರಡಿಸಿದೆ ಆದರೂ ಕೂಡ ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈ ಅಜಲ ಪದ್ಧತಿ ಈಗಲೂ ಕೂಡ ಹುಟ್ಟಿಕೊಳ್ತಾ ಇದೆ ಈಗಲೂ ಕೂಡ ಅದನ್ನು ನಿಲ್ಲಿಸಿ ಕೇಳುವಾಗ ಹೇಳ್ತಾರೆ ಹಗಲು ಬರ್ಬೇನು ಹೆಂಗ್ಳೇ ಹೊಂತಾಯಿ ರಾಬುಜಿ ಅವ್ರು ಬರ್ತಾ ಇದ್ದಾರೆ ಅಂದರೆ ಕರೆಯುವವರು ಯಾರು ಇದನ್ನು ಮಾಡಿಸುವವರು ಯಾರು ಅವರು ಉತ್ತರ ಕೊಡುವುದಿಲ್ಲ ಲಾಸ್ಟ್ ಟೈಮ್ ಬಂಟಳದಲ್ಲಿ ಒಂದು ಕಡೆ ಆಯಿತು ಇದು ಗದ್ದೆ ಓಟ ಆಗುವ ಕಂಬಳ ಆಗುವಾಗ ಒಂದು ಕಡೆ ಆಯಿತು ಇಲ್ಲಿ ಉಡುಪಿಯಲ್ಲಿ ಒಂದು ಕಡೆ ಆಯಿತು ಬೇರೆ ಬೇರೆ ಕಡೆಗಳಲ್ಲಿ ಈ ಅದಲ್ ಪದ್ಧತಿಯನ್ನು ಆಚರಣೆ ಮಾಡುವಂಥದ್ದು ಅಂದರೆ ನಾನು ಒಟ್ಟಾರೆಯಾಗಿ ಇದನ್ನು ಹೇಳುವಾಗ ನಾನು ಒಂದು ಹೇಳಲಿಕ್ಕೆ ಬಯಸುವಂಥದ್ದು ನಾವು ಕೂಡ ಇಂಥ ತಪ್ಪುಗಳನ್ನು ಮಾಡಲಿಕ್ಕೆ ನಾವು ಕೂಡ ಇಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದೇವೆ ಇದು ಆಗಬಾರ್ದು ಇದು ಆಗ ಯಾವುದು ನಿಷೇಧಕ್ಕೆ ಒಳಪಟ್ಟಿದೆ ಅದನ್ನು ನಾವು ಮತ್ತೆ ಮತ್ತೆ ಅದನ್ನು ಜಾರಿಗೆ ತರಬಾರ್ದು ಒಂದು ಎರಡನೇದಾಗಿ ಏನಂತ ಹೇಳಿದರೆ ಈ ರೀತಿ ಇಲ್ಲದಂತಹ ಕೆಲವೊಂದು ಆಚರಣೆಗಳನ್ನು ಎಷ್ಟು ಕೊರಗಜ್ಜನ ಒಂದು ನಂಬಿಕೆ ಅನ್ನುವಂಥದ್ದು ಕೊರಗ ಜನ ಇತಿಹಾಸ ಅನ್ನುವಂಥದ್ದು ಎಷ್ಟೋ ಕಾಲ ಶತಮಾನಗಳಿಂದ ಹುಟ್ಟಿಕೊಂಡು ಬಂದಿದೆ ಎಲ್ಲೂ ಕೂಡ ಏಳು ಜನ ಹೊರಪೊಲ ಅಂತ ಅಂತ ಒಂದು ಸಂಗತಿ ಬರಲಿಲ್ಲ ಇದನ್ನು ಮತ್ತೆ ಹುಟ್ಟುಹಾಕಿ ಚರ್ಚೆಗೆ ಇಡುವಂಥದ್ದು ಮತ್ತೆ ಮನ ಜಾತಿ ಜಾತಿಯ ಮಧ್ಯೆ ಒಂದು ವೈಷಮ್ಯವನ್ನು ಹಾಕುವಂಥದ್ದು ಆಗಿ ಬರ್ತದೆ ಮತ್ತೆ ಈ ರೀತಿ ಆಗಬಾರ್ದು ಹೊಸದಾಗಿ ಕ್ರಿಯೇಟ್ ಮಾಡಿ ಸಮಸ್ಯೆಯನ್ನು ಹೇಳುವಂತದ್ದು ಧರ್ಮವನ್ನ ಅಂದ್ರೆ ಸಾಕಷ್ಟು ಧರ್ಮಗಳು ಒಂದು ಆರಾಧನೆ ಮಾಡುವಂತಹ ದೈವಕ್ಕೆ ಈ ರೀತಿ ಒಂದು ಹೇಳಿದ್ರೆ ಹೇಗೆ ಅಂತ ಹೌದು ನಿಜವೂ ಕೂಡ ಅದು ಅಪಚಾರ ಮಾಡುವಂತದ್ದು ನಾವೇ ದೈವ ದೇವರುಗಳಿಗೆ ನಾವೇ ಅಪಚಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಇದನ್ನ ನಿಲ್ಲಿಸಬೇಕು ವಾಕ್ ಸ್ವಾತಂತ್ರ್ಯ ಉಂಟು ಹೇಳ್ಕೊಂಡು ಅದನ್ನು ಪುನಃ ಯಾಕೆ ಮಾ ಮಾತಾಡಿ ಯಾಕೆಂದ್ರೆ ಇದರಲ್ಲಿ ಎಂತಾಗಿದೆ ಅಂದರೆ ಈಗಿನ ಕರಿಸ್ಥಿತಿ ಅಂದ್ರೆ ಆಗಿದೆ ಯಾರು ಆ್ಯಂಟಿ ಮಾತಾಡ್ತಾನೆ ಯಾ ಯಾರು ಎಂಥ ಈ ವಿಷಯ ತೆಗಿತಾರೆ ಅವರನ್ನು ಇಮಿಡಿಯೆಟ್ ಮರುದಿನ ದೊಡ್ಡ ಹೀರೋ ಆಗಿರ್ತಾರೆ ಅವರ ಬಗ್ಗೆ ಇಂಪಾರ್ಟೆನ್ಸ್ ಮೀಡಿಯಾಸ್ ಎಲ್ಲ ಅವರಿಗೆ ತುಂಬ ಕವರೇಜ್ ಕೊಡೋ ಅಂಥದ್ದು ಈಗ ಯೋಚನೆ ಮಾಡಿದ ಈಗ ಮೊನ್ನೆ ಭಗವಾನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಲಾಸ್ಟ್ ಟೈಮ್ ಒಂದು ಕೊಟ್ಟಿದ್ರು ಕೊಟ್ಟಿದ್ದರು ಈ ಸಲ ಮೊನ್ನೆ ಪುನಃ ರಾಮದೇವರಲ್ಲ ಆ ರೀತಿಯಲ್ಲಿ ಅಂಥ ವಿಷಯ ಈಗ ಪ್ರ ಈಗ ಪ್ರಸ್ತುತ ಸಮಾಜದ ಅಗತ್ಯ ಉಂಟಾ ನಾವು ಯೋಚನೆ ಮಾಡ್ಬೇಕು ಅದೆಲ್ಲ ಈಗ ಅವರು ರಾಮ ದೇವರು ಹೌದಾ ಅಲ್ವ ಅಂತ ಹೇಳ್ಕೊಂಡು ನಾವು ಇಷ್ಟು ಅಷ್ಟು ನಾವು ಅಷ್ಟು ಇವತ್ತು ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತದ ನಾವು ವಿಚಾರ ಮಾಡಿಗೆ ಒಂದು ಅವರ ಆ ಟೈಮಲ್ಲಿ ನಾವು ಹುಟ್ಟಿರಬೇಕು ನಾವು ಹೇಳ್ಬೇಕಾದ್ರೆ ಇಲ್ಲದೆ ವಿನಾಕಾರಣ ನಾವು ಅದರ ಬಗ್ಗೆ ಒಂದು ಪ್ರಸ್ತುತ ಸಮಾಜದಲ್ಲಿ ಅಂತ ಅದನ್ನು ಅರಿ ಅರಿಯದು ಬಿಡೋದು ಸರಿಯಲ್ಲ ಅವರು ದೇವರಲ್ಲ ಅವರು ದೇವರು ಮತ್ತೊಂದು ಸ್ವಾಮಿ ಯಾಕೆ ಅದರಲ್ಲಿ ಎಂತ ಅದರ ಬದಲು ಬೇಕಾದಷ್ಟು ಒಳ್ಳೆ ವಿಷಯಗಳುಂಟು ಸಂಶೋಧನೆ ಮಾಡಲಿಕ್ಕೆ ಬೇಕಾದಷ್ಟು ಇವತ್ತು ಇವರು ಹೇಳಿದಾಗ ಕೊರಗ ಸಮುದಾಯ ಆಗಿರ್ಬೋದು ಬೇರೆ ಬೇರೆ ಸಮುದಾಯದಲ್ಲಿ ಕಷ್ಟದಲ್ಲಿದ್ದಾರೆ ಅದರ ಮೇಲೆ ಮೇಲೆ ಯಾವ ರೀತಿಯಲ್ಲಿ ಎತ್ತಬೇಕು ಅದನ್ನು ಯಾಕೆ ಆ ರೀತಿಯ ಬಗ್ಗೆ ಸಂಶೋಧನೆ ಮಾಡಬಹುದು ಅದು ಚರ್ಚೆ ಮಾಡಲಿ ಅದು ಅದರಲ್ಲಿ ಅದು ಒಳ್ಳೆ ಭಾವನೆ ಇದು 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 ಕೇವಲ ರಾಮ ಮತ್ತೊಬ್ಬ ಇದು ಅದು ಬೇರೆ ಬೇರೆ ಒಂದು ವಿಷಯಗಳಿಗೆ ಕಡಿವಾಣ ಹಾಕಿದಾಗ ಮಾತ್ರ ಎಲ್ಲರೂ ಕೂಡ ಒಂದೇ ಅನ್ನುವಂಥದ್ದು ಬೆಳಿಲಿಕ್ಕೆ ಸಾಧ್ಯ ಮತ್ತೆ ಇಂತಹ ಕೆಲವೊಂದಿಷ್ಟು ಆರಾಧನೆಯ ವಿರುದ್ಧವಾಗಿ ಮಾತನಾಡುವಂಥದ್ದು ಇಂಥದ್ದು ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನುವಂಥದ್ದು ಎಸ್ ವಿರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರೆ ಇಬ್ರು ಕೂಡ ಎಸ್ ವೀಕ್ಷಕರ ಇದೀಗ ನಾವು ನೋಡ್ತಾ ಇರ್ಬೋದು ಕೊರಗಜ್ಜನ ಒಂದು ವಿಷಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ರೀತಿಯ ನಿಂದನೆ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಆದರೂ ಕೂಡ ನಮ್ಗೆ ಸೈಬರ್ ಕ್ರೈಮ್ ಅನ್ನುವಂಥದ್ದು ಬಂದಿದೆ ಆದರೂ ಕೂಡ ಇದ್ರ ಬಗ್ಗೆ ಯಾಕೆ ಎಷ್ಟು ಗಮನವನ್ನ ಹರಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂಥದ್ದು ಎಸ್ ಇದೆ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನಾ ಟಿವಿ